ಆರೋಗ್ಯ ಚಿಂತನ ಈ ಕಾರ್ಯಕ್ರಮದ ಪ್ರಾಯೋಜಕರು ಕಸ್ತೂರಬಾ ಆಸ್ಪತ್ರೆ ಮಣಿಪಾಲ. ಆತ್ಮೀಯ ವೀಕ್ಷಕರೇ, ತಾವು ನೋಡ್ತಿದ್ದೀರಾ ನಿಮ್ಮ ನೆಚ್ಚಿನ ವಾಹಿನಿ 5247 ಕಸ್ತೂರಬಾ ಆಸ್ಪತ್ರೆ ಮಣಿಪಾಲ ಇವರು ಅರ್ಪಿಸುವಂಥ ಆರೋಗ್ಯ ಚಿಂತನ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತವನ್ನು ಬಯಸ್ತೇನೆ. ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ. ಮೂತ್ರಪಿಂಡ ನಮ್ಮ ಬಾಡಿಯಲ್ಲಿ, ನಮ್ಮ ದೇಹದಲ್ಲಿ ಕಿಡ್ನಿಗಳ ಒಂದು ಅಗತ್ಯತೆ, ಅದರ ಮಹತ್ವ, ಅದನ್ನು ಕಾಪಾಡುವ ರೀತಿ, ಮತ್ತು ಅದರಿಂದ ಆಗುವಂಥ ತೊಂದರೆಗಳು, ಇದರ ಬಗ್ಗೆ ಇವತ್ತು ವಿಶೇಷವಾಗಿ ನಮಗೆ ಜ್ಞಾನವನ್ನು ಕೊಡಲಿಕ್ಕಿದ್ದಾರೆ, ಅದರ ಬಗ್ಗೆ ಮಾಹಿತಿಯನ್ನು ಕೊಡಲಿಕ್ಕಿದ್ದಾರೆ. ಕಸ್ತೂರಬಾ ಆಸ್ಪತ್ರೆ ಮಣಿಪಾಲ ಕಿಡ್ನಿ ವಿಭಾಗದಲ್ಲಿ ಪ್ರೊಫೆಸರ್ ಆಗಿ ಸೇವೆ ಸಲ್ಲಿಸಿರುವಂಥ ಡಾಕ್ಟರ್ ರವೀಂದ್ರ ಪ್ರಭು ಇವರು ನಮ್ಮೊಂದಿಗಿದ್ದಾರೆ. ಡಾಕ್ಟರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ದೇಹದಲ್ಲಿ, ಮಾನವನ ದೇಹದಲ್ಲಿ ಹೇಗೆ ಕಣ್ಣು, ಹೇಗೆ ಹೃದಯ ಮುಖ್ಯವೋ, ಹಾಗೆಯೇ ಕಿಡ್ನಿ ಕೂಡ ಮುಖ್ಯ ಅಂತ ಹೇಳ್ತೇವೆ. ಕೆಲವು ಭಾಗಗಳು ನಮಗೆ ಬರಿಗಣ್ಣಿಗೆ ಕಾಣ್ತವೆ, ಕೆಲವು ಕಾಣುವುದಿಲ್ಲ. ಸೊ ನಮ್ಮ ದೇಹದಲ್ಲಿ ಕಿಡ್ನಿಯ ಮಹತ್ವ ಏನು ಡಾಕ್ಟ್ರೆ? ಕಿಡ್ನಿ ಅಂದರೆ ಅದು ಹೊಟ್ಟೆಯಲ್ಲಿ, ಕಿಬ್ಬೊಟ್ಟೆಯಲ್ಲಿ ಇರುವಂಥದ್ದು, ಹಿಂಭಾಗದಲ್ಲಿರುವಂಥದ್ದು ಎರಡು ಅಂಗಗಳು. ಅದು ಬೆನ್ನು ಮೂಳೆ ಎರಡು ಕಡೆ ಅದು ಇರ್ತದೆ. ಒಂದು 10 ಸೆಂಟಿಮೀಟರ್ ಅದರ ಸೈಜ್ ಇರ್ತದೆ, ಅಂದರೆ ಮುಷ್ಟಿ ಅಷ್ಟು ಸೈಜ್ ಇರ್ತದೆ. ಕಿಡ್ನಿಯಲ್ಲಿ ಲಕ್ಷಾಂತರಗಳು ಫಿಲ್ಟರ್ ಅಂತ ಇರ್ತದೆ, ಫಿಲ್ಟರ್ಸ್ ಅಂದರೆ ಗ್ಲೋಮರುಲಸ್ ಅಂತ ಹೇಳ್ತಾರೆ. ಸೊ ಡೇ ಬೈ ಡೇ ನಮ್ಮ ರಕ್ತದಲ್ಲಿ ಉತ್ಪಾದನೆ ಆಗುವಂಥದ್ದು ಕೆಟ್ಟ ಅಂಶ, ಕಲ್ಮಶಗಳು ಎಲ್ಲ ಅದು ಕಿಡ್ನಿ ಮೂಲಕ ಅದು ಕ್ಲಿಯರ್ ಆಗಬೇಕು. ಅಂದರೆ ನಾರ್ಮಲಾಗಿ ನಾವು ಬ್ರೀದಿಂಗ್ ಆಗುವಾಗ ಅದು ಅದು ಹೊರಗಡೆ ಅದು ಶ್ವಾಸ ಹೋಗುವಾಗ ಅದು ಕಾರ್ಬನ್ ಡೈಆಕ್ಸೈಡ್ ಹೋಗ್ತದೆ. ಅದೇ ಥರ ನೈಟ್ರೋಜನ್ ಅಂತ ಏನು ಹೇಳ್ತೇವೆ, ನೈಟ್ರೋಜನಸ್ ವೇಸ್ಟ್ ಪ್ರಾಡಕ್ಟ್ಸ್, ಅದು ಕೆಮಿಕಲ್ ರಿಯಾಕ್ಷನಲ್ಲಿ ನೈಟ್ರೋಜನಸ್ ವೇಸ್ಟ್ ಪ್ರಾಡಕ್ಟ್ಸ್ ಅದು ಪ್ರೊಡಕ್ಷನ್ ಆಗುವಾಗ ಆ ನೈಟ್ರೋಜನಸ್ ವೇಸ್ಟ್ ಪ್ರಾಡಕ್ಟ್ಸ್ ಅದು ಮೂತ್ರದಲ್ಲೇ ಹೋಗಬೇಕು, ಅದು ಬೇರೆ ದಾರಿ ಇಲ್ಲ ಅದಕ್ಕೆ. ಸೊ ರಕ್ತ ಹೇಗೆ ಅದು ಫಿಲ್ಟರ್ ಮೂಲಕ ಹೋಗುವಾಗ ಆ ವೇಸ್ಟ್ ಪ್ರಾಡಕ್ಟ್ಸ್ ಕಿಡ್ನಿಯಿಂದ ಹೊರಗಡೆ ಬರ್ತದೆ. ಅದೇ ಥರ ನಾವು ನೀರು ತಗೊಳ್ತೇವೆ, ಆಹಾರ ತಗೊಳ್ತೇವೆ, ಅದರಲ್ಲಿ ಒಂದು ಲಿಮಿಟ್ ಇರೋದಿಲ್ಲ, ಅದು ಕಡಿಮೆ ಇರ್ಬೋದು, ಜಾಸ್ತಿ ಇರ್ಬೋದು. ಅದು ನಮ್ಮ ದೇಹಕ್ಕೆ ಸೇರುವಾಗ ಅದರದ್ದು ಅದರಲ್ಲಿ ಇರುವಂಥದ್ದು ಲವಣಗಳು ಅದರದ್ದು ಒಂದು ಬ್ಯಾಲೆನ್ಸ್ ಆಗಿ ಇರಬೇಕು. ಬ್ಯಾಲೆನ್ಸ್ ಅಂದರೆ ಅದು ಸೋಡಿಯಂ ಇರಲಿ, ಪೊಟ್ಯಾಷಿಯಂ ಇರಲಿ, ನಾವು ಕೆಲವು ದಿವಸ ಜಾಸ್ತಿ ತೊಗೊಳ್ಬೋದು, ಕಡಿಮೆ ತೊಗೊಳ್ಬೋದು. ರಕ್ತದಲ್ಲಿ ಅದು ಒಂದೇ ಬ್ಯಾಲೆನ್ಸ್ ಇರಬೇಕು, ಯಾಕಂದರೆ ಅದು ರಕ್ತದಲ್ಲಿ ಬ್ಯಾಲೆನ್ಸ್ ಈ ಕಡೆ ಆ ಕಡೆ ಆದರೆ ಅಂಗಗಳು ಕೆಲಸ ಮಾಡೋದಿಲ್ಲ. ಸೊ ಅದರದ್ದು ಬ್ಯಾಲೆನ್ಸನ್ನು ಇಡೋದು ಅದು ಕಿಡ್ನಿ ಮೂಲಕ ಆಗ್ತದೆ. ಅದರದ್ದು ಬೇರೆ ಕೆಲಸ ಕೂಡ ಉಂಟು. ಇನ್ನೊಂದಂದರೆ ಆಮ್ಲ ಅಂಶ ಅಂದರೆ ಆ್ಯಸಿಡ್ ಅಂತ ಹೇಳ್ತೇವೆ, ದೇಹದಲ್ಲಿ ಆಗುವಂಥದ್ದು ಕೆಮಿಕಲ್ ರಿಯಾಕ್ಷನಲ್ಲಿ ಅದು ಆ್ಯಸಿಡ್ ಡೇ ಬೈ ಡೇ ಪ್ರೊಡಕ್ಷನ್ ಆಗ್ತದೆ. ಅದು ಆ್ಯಸಿಡ್ ಅಲ್ಲೇ ಇದ್ದು ಬಿಟ್ಟರೆ ಅದು ಅಂಗಗಳಿಗೆ ಹಾನಿ ಆಗ್ತದೆ. ಸೊ ಆ ಆ್ಯಸಿಡನ್ನು ಕೂಡ ಹೊರಗಡೆ ಹಾಕೋದು ಕಿಡ್ನಿ ಕೆಲಸ. ಮತ್ತು ಸಾಮಾನ್ಯವಾಗಿ ಕಿಡ್ನಿ ಸಮಸ್ಯೆ ಇದೆ ಅಂತ ಗೊತ್ತಾಗೋದು ಹೇಗೆ? ಎಲ್ಲ ಹೊಟ್ಟೆ ನೋವು ಕಿಡ್ನಿಯ ಸಮಸ್ಯೆಯೋ, ಅಥವಾ ನಿರ್ದಿಷ್ಟವಾಗಿ ಗುರುತಿಸುವುದು ಹೇಗೆ ನನಗೆ ಕಿಡ್ನಿ ಸಮಸ್ಯೆ ಇದೆ? ಅದರ ಕಾರಣಗಳು ಅಥವಾ ಮುನ್ಸೂಚನೆ ಪ್ರತಿ ರೋಗವೂ ಕೊಡ್ತದೆ, ಆದರೆ ನಾವು ಗಮನಿಸುವುದಿಲ್ಲ. ಸೊ ಕಿಡ್ನಿ ಸಮಸ್ಯೆ ಇದೆ ಅಂತೇಳಿ ಒಬ್ಬನಿಗೆ, ವ್ಯಕ್ತಿಗೆ, ಒಬ್ಬ ರೋಗಿಗೆ ಗೊತ್ತಾಗೋದು ಹೇಗೆ? ನಿಮ್ಮಲ್ಲಿ ಬರಬೇಕಾದ್ರೆ, ನಾನು ನಿಮ್ಮಲ್ಲಿ ಬರಬೇಕಾದ್ರೆ ನನಗೆ ಯಾವ ರೀತಿಯ ಸಿಂಪ್ಟಮ್ ಕೊಡ್ತದೆ ಅದು? ಅದೇ ಇದು ಈಗ ಕಾಯಿಲೆಗಳು ಅದನ್ನು ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಅಂತ ಹೇಳ್ತೇವೆ, ಅಂದರೆ ಕ್ರಾನಿಕ್ ಡಿಸೀಸಸ್. ಸೊ ನಾನ್ ಕಮ್ಯುನಿಕೇಬಲ್ ಅಂದರೆ ಅದಕ್ಕೆ ಹೊರಗಡೆ ಅದರದ್ದು ಸೈನ್ಸ್ ಇರುವುದಿಲ್ಲ, ಅದು ಸೈಲೆಂಟ್ ಡಿಸೀಸ್. ಅದು ಸೈಲೆಂಟ್ ಅಂದರೆ ಒಳಗಡೆ ಅದು ನಡೀತಾ ಇರ್ತದೆ. ಇದಕ್ಕೆ ಕಾರಣ ಏನಂದರೆ, ನಾನು ಹೇಳ್ದಂಗೆ ಕಿಡ್ನಿಯಲ್ಲಿ ಲಕ್ಷಾಂತರಗಳು ಫಿಲ್ಟರ್ ಇರ್ತದೆ. ಸೊ ಕೆಲವು ಫಿಲ್ಟರ್ಸ್ ಹೋದರೂ ಕೂಡ ಬೇರೆ ಫಿಲ್ಟರ್ ಎಕ್ಸ್ಟ್ರಾ ಕೆಲಸ ಮಾಡಿ ಅದನ್ನು ಕಾಂಪನ್ಸೇಟ್ ಆಗ್ತದೆ. ಸೊ ಕಾಂಪನ್ಸೇಟ್ ಆಗಿದ್ದರಿಂದ ಮೊದಲನೇ ಹಂತದಲ್ಲಿ ಇದರದ್ದು ಕಾರಣ ಗೊತ್ತಾಗೋದಿಲ್ಲ. ಸೊ ಗೊತ್ತಾಗೋದು ಹೇಗಂದರೆ, ಅದರಿಂದ ಕೆಲವು ಕಾಯಿಲೆಗಳಿಂದ ಕಿಡ್ನಿ ಕಾಯಿಲೆ ಬರ್ತದೆ. ಕಿಡ್ನಿ ಕಾಯಿಲೆ ಡೈರೆಕ್ಟ್ ಬರುವಂಥದ್ದಲ್ಲ, ಬೇರೆ ಕಾಯಿಲೆಯಿಂದ ಬರ್ತದೆ. ಸೊ ಅದು ಮಧುಮೇಹ ಇರ್ಬೋದು, ರಕ್ತದ ಒತ್ತಡ ಇರ್ಬೋದು, ಅಥವಾ ವಂಶ ಪಾರಂಪರಿಕ ಆಗಿರುವಂಥದ್ದು ಕಾಯಿಲೆಗಳು ಇರ್ಬೋದು. ಸೊ ಈ ಥರ ಕಾಯಿಲೆಗಳು ಇದ್ದವರು ಅವರು ಕಿಡ್ನಿ ತಪಾಸಣೆ ಮಾಡಬೇಕು. ಸೊ ಮಧುಮೇಹ ಯಾರಿಗುಂಟು, ಅವರಿಗೆ 5-10 ವರ್ಷ ಮಧುಮೇಹ ಉಂಟು, ಅಂಥವರು ವರ್ಷಕ್ಕೊಮ್ಮೆ ಆದರೂ ಕಿಡ್ನಿ ಟೆಸ್ಟ್ ಮಾಡಬೇಕು. ಅದೇ ಥರ ರಕ್ತದೊತ್ತಡ ಯಾರಿಗಿರ್ಬೇಕು ಉಂಟು, ಅವರು ಕೂಡ ಟೆಸ್ಟ್ ಮಾಡಬೇಕು. ಮತ್ತು ಫ್ಯಾಮಿಲಿಯಲ್ಲಿ ಯಾರಿಗೆ ಶುಗರ್ ಉಂಟು, ಬಿ ಪಿ ಉಂಟು, ಅಂಥವರು 25 ವಯಸ್ಸು ನಂತರ ಶುಗರ್ ಮತ್ತು ಬಿ ಪಿ ಟೆಸ್ಟ್ ಮಾಡಲೇಬೇಕು. ಫ್ಯಾಮಿಲಿ ಹಿಸ್ಟ್ರಿ ಯಾರಿಗುಂಟು, ಮತ್ತು ಈಗ ನೋಡಿದರೆ ಎಲ್ಲರೂ ಟೆಸ್ಟ್ ಮಾಡಿದರೆ ಒಳ್ಳೆಯದು. ಅಂದರೆ ಶುಗರ್ ಮತ್ತು ಬಿ ಪಿ ನೋಡಬೇಕು. ಶುಗರ್ ಮತ್ತು ಬಿ ಪಿಯಿಂದ ಅಂದರೆ ಮಧುಮೇಹ ಮತ್ತು ರಕ್ತದೊತ್ತಡ,
ಐವತ್ತರಿಂದ 60% ಕಿಡ್ನಿ ಕಾಯಿಲೆ ಈ ಎರಡು ಕಾಯಿಲೆಯಿಂದ ಬರೋದು. ಸೊ ಈ ಎರಡು ಕಾಯಿಲೆ ಇಲ್ಲ ಅಂದ್ರೆ ಕಿಡ್ನಿ ಕಾಯಿಲೆ ಇರೋ ಚಾನ್ಸ್ ಕಡಿಮೆ. ಸೊ ಅಂತವರು ಟೆಸ್ಟ್ ಮಾಡಬೇಕು ಇಲ್ಲ ಅಂತ ಹೇಳಕ್ಕೆ ಆಗೋದಿಲ್ಲ. ಚಾನ್ಸಸ್ ಕಡಿಮೆ. ಸೊ ಫಸ್ಟ್ ನಾವು ಮಧುಮೇಹ ಉಂಟ, ರಕ್ತದೊತ್ತಡ ಉಂಟು ಅದು ನೋಡೋದು ಒಳ್ಳೆಯದು. ಅದಿದ್ದವರು ಕಿಡ್ನಿ ಟೆಸ್ಟ್ ಮಾಡಬೇಕು. ಈಗ ನನಗೆ ಬಿ ಪಿ ಇದೆ, ನನಗೆ ಶುಗರ್ ಇದೆ, ಪ್ರತಿ ವರ್ಷ ನಾನು ಟೆಸ್ಟಿಗೆ ಹೋಗಬೇಕಾ? ಹೌದು, ಎವ್ರಿ ಇಯರ್. ಶುಗರ್ ಮತ್ತು ಬಿ ಪಿ ಇದ್ದವರು ವರ್ಷಕ್ಕೆ ಒಂದ್ಸಲ ಒಂದು ಕಣ್ಣು ಟೆಸ್ಟ್ ಮಾಡಲೇಬೇಕು. ಯಾಕಂದರೆ ಫಸ್ಟ್ ಕಣ್ಣಿಗೆ ಪ್ರಾಬ್ಲಮ್ ಬರೋದು, ಕಣ್ಣು ಟೆಸ್ಟಲ್ಲಿ ಕೂಡ ತೊಂದರೆ ಇದ್ದರೆ ಅಂಥವರು ಇದು ಕಿಡ್ನಿ ಟೆಸ್ಟ್ ಮಾಡೋದು ಒಳ್ಳೆಯದು. ಶುಗರ್ ಬಿ ಪಿ ಇದ್ದವರು ಅದಕ್ಕೇನು ದೊಡ್ಡ ಟೆಸ್ಟ್ ಏನು ಮಾಡಬೇಕಂತಿಲ್ಲ. ಒಂದು ಮೂತ್ರ ಟೆಸ್ಟು ಮತ್ತು ರಕ್ತದಲ್ಲಿ ಒಂದು ಕ್ರಿಯಾಟಿನಿನ್ ಅಂತ ಹೇಳ್ತೇವೆ. ಸೊ ಮೂತ್ರ ಟೆಸ್ಟಲ್ಲಿ ಮೈಕ್ರೋ ಆಲ್ಬುಮಿನ್ ಅಥವಾ ಪ್ರೋಟೀನ್ ವಿಸರ್ಜನೆ ಆಗ್ತಾ ಉಂಟು ನೋಡೋದು. ಅದು ಅದು ಕೂಡ ಸ್ಪೆಷಲ್ ಟೆಸ್ಟ್ ಅಲ್ಲ, ಡಿಪ್ ಸ್ಟಿಕ್ ಅಂತ ಹೇಳ್ತಾರೆ. ಡಿಪ್ ಸ್ಟಿಕ್ ಅಂದರೆ ಒಂದು ಇದು ಟೆಸ್ಟ್ ಮಾಡೋದು ವಿಧಾನ ಉಂಟು. ಅದು ಮೂತ್ರದಲ್ಲಿ ಇಟ್ಟರೆ ಅದು ಕಲರ್ ಚೇಂಜ್ ಆಗ್ತದೆ, ಪ್ರೋಟೀನ್ ಉಂಟು. ಸೊ ಪ್ರೋಟೀನ್ ವಿಸರ್ಜನೆ ಇದ್ದರೆ ಇದು ಕಿಡ್ನಿ ಪ್ರಾಬ್ಲಮ್, ಇನ್ನೊಂದು ಕ್ರಿಯಾಟಿನಿನ್ ಜಾಸ್ತಿ ಇದ್ದರೆ ಕಿಡ್ನಿ ಪ್ರಾಬ್ಲಮ್. ಸೊ ಇದೆರಡು ಟೆಸ್ಟ್ ಮಾಡಿದರೆ ಗೊತ್ತಾಗ್ತದೆ. ಮತ್ತು ಅದು ಎಲ್ಲರೂ ಟೆಸ್ಟ್ ಮಾಡಿ ಒಂಥರ ಫಿಯರ್ ಫ್ಯಾಕ್ಟರ್ ರೇಸ್ ಮಾಡಬೇಕಂತಿಲ್ಲ. ನಾನು ಹೇಳ್ದಂಗೆ ಅದು ಮಧುಮೇಹ ಉಂಟು ಅಥವಾ ರಕ್ತದೊತ್ತಡ, ಇವರು ಡೆಫಿನೆಟ್ ಟೆಸ್ಟ್ ಮಾಡಬೇಕು. ಸರಿ, ಈಗೀಗ ಪ್ರಚಲಿತದಲ್ಲಿರುವಂಥ ಶಬ್ದ ಅಂದರೆ ಸಿ ಕೆ ಡಿ ಅಂತ. ಈ ಸಿ ಕೆ ಡಿ ಅಂದರೆ ಏನು? ಸಿ ಕೆ ಡಿ ಅಂದರೆ ಕ್ರಾನಿಕ್ ಕಿಡ್ನಿ ಡಿಸೀಸ್. ಕ್ರಾನಿಕ್ ಕಿಡ್ನಿ ಡಿಸೀಸ್ ಅಂದರೆ ಕಿಡ್ನಿಗೆ ಯಾವ ಥರದ ಕಾಯಿಲೆ ಇದ್ದರೂ ಅದು ಕೆಲವು ಕಾಯಿಲೆಗೆ ಟ್ರೀಟ್ಮೆಂಟ್ ಉಂಟು. ಕಿಡ್ನಿಯಲ್ಲಿ ಅಕ್ಯೂಟ್ ಕಿಡ್ನಿ ಇಂಜುರಿ ಅಂತ ಹೇಳ್ತಾರೆ, ಇನ್ನೊಂದು ಕ್ರಾನಿಕ್. ಅಕ್ಯೂಟ್ ಅಂದರೆ ಅದಕ್ಕೆ ಟ್ರೀಟ್ಮೆಂಟ್ ಉಂಟು, ಅದಕ್ಕೆ ಕೆಲವು ಜ್ವರದಿಂದ ಬರ್ಬೋದು. ಅಂದರೆ ಮಲೇರಿಯಾ ಫೀವರ್ ಇರ್ತದೆ, ಟೈಫಾಯ್ಡ್ ಫೀವರ್ ಮತ್ತು ಇಲಿ ಜ್ವರ, ಈ ಥರ ಜ್ವರಗಳಲ್ಲಿ ಕೂಡ ಕಿಡ್ನಿ ಕಾಯಿಲೆ ಬರ್ತದೆ. ಅದು ಕೆಲವು ದಿವಸ ಅದಕ್ಕೆ ಕಾಯಿಲೆಗೆ ಟ್ರೀಟ್ಮೆಂಟ್ ಕೊಟ್ಟ ತಕ್ಷಣ ಕಿಡ್ನಿ ಸರಿ ಆಗ್ತದೆ, ಅದನ್ನು ಅಕ್ಯೂಟ್ ಅಂತ ಹೇಳ್ತಾರೆ. ಇದು ಕ್ರಾನಿಕ್ ಅಂದರೆ ಅದು ಪ್ರೋಗ್ರೆಸ್ ಆಗುವಂಥದ್ದು, ಮುಂದುವರಿಸ್ತದೆ ಮತ್ತು ಅದಕ್ಕೆ ಹಿಂದೆ ತಗೊಳ್ಳಿಕ್ಕೆ ಆಗೋದಿಲ್ಲ ಅದನ್ನು. ಸೊ ಯಾವ ಈ ಥರ ಕಾಯಿಲೆ ಇದ್ದವ್ರಿಗೆ ಕ್ರಾನಿಕ್ ಅಂತ ಹೇಳ್ತಾರೆ. ಸೊ ಮಿನಿಮಮ್ 3 ತಿಂಗಳು ಕಿಡ್ನಿ ಕಾಯಿಲೆ ಇದ್ದರೆ ಅದು ಕ್ರಾನಿಕ್ ಅಂತ ಹೇಳೋದು. 3 ತಿಂಗಳಿಗಿಂತ ಹೆಚ್ಚಿದ್ದದು ಮತ್ತು ಅದು ಕೂಡ ಇದು ಮಧುಮೇಹದಿಂದ ಬಂದಿದೆ, ರಕ್ತದೊತ್ತಡದಿಂದ ಬಂದಿದೆ, ಅದು ಕ್ರಾನಿಕ್ ಕಿಡ್ನಿ ಡಿಸೀಸ್ ಅಂತ ಹೇಳೋದು. ಸಾಮಾನ್ಯವಾಗಿ ತಾವು ಹೇಳಿದ್ರಿ ಜ್ವರ ಮತ್ತು ಈ ಮಧುಮೇಹ ಮತ್ತು ಬಿ ಪಿ, ಇದಕ್ಕನ್ನು ನಾವು ಮದ್ದನ್ನು ತೆಗೆದುಕೊಳ್ತೇವೆ ಅಂದರೆ ಡಾಕ್ಟರ್ ವೈದ್ಯರು ಅವರು ನಮಗೆ ಹೇಳಿದಂಥ ಮದ್ದನ್ನು ತೆಗೆದುಕೊಳ್ತೇವೆ, ನಾರ್ಮಲಾಗಿ ಮಾತ್ರೆಗಳು ಅಥವಾ ಟ್ಯಾಬ್ಲೆಟ್ಸ್. ಸಾಮಾನ್ಯ ಜನರ ಒಂದು ಮನಸ್ಥಿತಿಯಲ್ಲಿ ಒಂದು ಮಾತು ಏನಂತ ಹೇಳಿದರೆ ಈ ಟ್ಯಾಬ್ಲೆಟ್ಸ್ಗಳು ಕಿಡ್ನಿಯ ಮೇಲೆ ಪರಿಣಾಮ ಬೀರ್ತವೆ, ಹೌದಾ? ಕೆಲವು ಟ್ಯಾಬ್ಲೆಟ್ಸ್ಗಳು ಕಿಡ್ನಿ ಮೇಲೆ ಪರಿಣಾಮ ಬೀಳ್ಬೋದು. ಏಕೆಂದರೆ ನಾನು ಮುಂದೆ ಹೇಳ್ದಂಗೆ ರಕ್ತದಲ್ಲಿ ಏನು ಅಂಶ ಉಂಟು ಅದು ಕಿಡ್ನಿ ಮೂಲಕವೇ ಕ್ಲಿಯರ್ ಆಗಬೇಕು. ಈಗ ಅದು ಕ್ಲಿಯರ್ ಆಗುವಾಗ ರಕ್ತ ಕಿಡ್ನಿಗೆ ಹೋಗುವಾಗ ಕಿಡ್ನಿಯಲ್ಲಿ ಬೇರೆ ಏನಾದರೂ ಕೆಟ್ಟ ಅಂಶ ಇದ್ದರೆ ಅದು ಕಿಡ್ನಿಗೆ ತಾಗ್ಬೋದು. ಓಕೆ, ಬಟ್ ಎಲ್ಲ ಟ್ಯಾಬ್ಲೆಟ್ಸಿಂದ ಕಿಡ್ನಿಗೆ ಪ್ರಾಬ್ಲಮ್ ಬರಬೇಕಂತಿಲ್ಲ. ನಾವು ಕರೆಕ್ಟ್ ಡೋಸಲ್ಲಿ ತೊಗೊಂಡಿದ್ದು ಮತ್ತು ನಾರ್ಮಲಾಗಿ ಪ್ರಿಸ್ಕ್ರೈಬ್ ಮಾಡಿದ್ದು ಟ್ಯಾಬ್ಲೆಟ್ಸ್ಗಳನ್ನು ಅದರಿಂದ ಕಿಡ್ನಿಗೆ ತೊಂದರೆ ಬರೋದಿಲ್ಲ. ಇದು ಪೇನ್ ಕಿಲ್ಲರ್ಸ್, ನೋವಿನ ಮಾತ್ರೆ ಇರ್ತದೆ. ಅಂದರೆ ನಾವು ನೇರವಾಗಿ ಮೆಡಿಕಲ್ನಲ್ಲಿ ಹೋಗಿ ತಗೊಳ್ಳೋದು, ಸಣ್ಣ ನೋವಿಗೆಲ್ಲ ಮಾತ್ರೆ ತಗೊಳ್ಳೋದು. ಸೊ ಆ ಥರ ನೋವಿನ ಮಾತ್ರೆಯಿಂದ ಪ್ರಾಬ್ಲಮ್ಸ್ ಬರೋ ಚಾನ್ಸಸ್ ಜಾಸ್ತಿ ಉಂಟು. ಅದು ಕೂಡ ನಾವು ಈಗ ದೇಹದಲ್ಲಿ ನೀರು ಕಡಿಮೆ ಇರುವಾಗ, ಒಂದು ವೇಳೆ ಅದು ಅವ್ರಿಗೆ ವಾಂತಿ ಉಂಟು, ಲೂಸ್ ಮೋಷನ್ ಉಂಟು, ದೇಹದಲ್ಲಿ ನೀರು ಕಡಿಮೆ ಆಗಿದೆ, ಆ ಟೈಮಲ್ಲಿ ಈ ಥರ ಮಾತ್ರೆಗಳು ತೊಗೊಂಡ್ರೆ ಅದು ಕಿಡ್ನಿಯಲ್ಲಿ ಕಾನ್ಸಂಟ್ರೇಟ್ ಆಗಿ ಕಿಡ್ನಿಗೆ ತೊಂದರೆ ಕೊಡ್ಬೋದು. ಸರಿ, ಈಗ ದೀರ್ಘಕಾಲದ ಮೂತ್ರಪಿಂಡದ ಕಾಯಿಲೆ ಮತ್ತು ಅದರ 5 ಹಂತಗಳು ಯಾವುದು ಡಾಕ್ಟ್ರೆ? ದೀರ್ಘಕಾಲ ಅಂದರೆ ಅದೇ ಅದು ಕ್ರಾನಿಕ್ ಕಿಡ್ನಿ ಡಿಸೀಸ್ ಅಂತ ಹೇಳೋದು, ಅದು ಇಂಗ್ಲೀಷಲ್ಲಿ ಹೇಳೋದು ಅದು ದೀರ್ಘಕಾಲದಲ್ಲಿ ಇರುವಂಥದ್ದು ಕಾಯಿಲೆಗೆ ಅದು ಕಿಡ್ನಿ ಕಾಯಿಲೆ. ಅದರಲ್ಲಿ 5 ಸ್ಟೆಪ್ಸ್ ಇದೆಯಾ? ಹೌದು, ಸ್ಟೇಜಸ್ ಅಂತ ಇರ್ತದೆ. ಈಗ ಯಾರಿಗೆ ಇದು ರಿಸ್ಕ್ ಫ್ಯಾಕ್ಟರ್ಸ್ ಉಂಟು, ಅವರು ಅಂದರೆ ವಂಶ ಪಾರಂಪರಿಕವಾಗಿ ಕಿಡ್ನಿ ಕಾಯಿಲೆ ಬರುವಂಥದ್ದು ಸ್ಟೇಜಸ್ ಉಂಟು ಅಥವಾ ಶುಗರ್ ಉಂಟು, ಬಿ ಪಿ ಉಂಟು ಅಂಥವ್ರಿಗೆ ನಾವು ಕಿಡ್ನಿ ಟೆಸ್ಟ್ ಮಾಡ್ತಾ ಹೋದರೆ ಕಿಡ್ನಿ ಕಾಯಿಲೆ ಬಂದ ಮೇಲೆ ಅದರದ್ದು ಕಿಡ್ನಿ ಕೆಲಸ ಹಗುರವಾಗಿ ಕಡಿಮೆ ಆಗ್ತದೆ. ಸೊ ಅದು ಕಡಿಮೆ ಆಗುವಾಗ ಅದಕ್ಕೆ ಸ್ಟೇಜಸ್ ಅಂತ ಹೇಳ್ತಾರೆ, 5 ಸ್ಟೇಜ್ ಇರ್ತದೆ. ಸೊ ಕಿಡ್ನಿ ಫಂಕ್ಷನ್ ಪ್ರಕಾರ ಅದು ಸ್ಟೇಜ್ ಮಾಡೋದು. ಸೊ ನಾರ್ಮಲಿ ಅದು ನಾವು ಟೆಸ್ಟ್ ಮಾಡುವಾಗ ಅದು 90 to 120 ml ಅಂದರೆ ಅಷ್ಟು ರಕ್ತ ಅದು ಕ್ಲಿಯರ್ ಮಾಡ್ತದೆ ಕಿಡ್ನಿ. ಒಂದೊಂದು ಮಿನಿಟಲ್ಲಿ ಒಂದು 100 ml ಬ್ಲಡ್ ಕ್ಲಿಯರ್ ಆಗ್ತದೆ ಕಿಡ್ನಿ. 60 ಸೆಕೆಂಡ್ಸ್? ಹೌದು, 60 ಸೆಕೆಂಡ್ಸಲ್ಲಿ 100 ml ಕ್ಲಿಯರ್ ಆಗ್ತದೆ. ಅದನ್ನು ನಾರ್ಮಲ್ ಕಿಡ್ನಿ ಫಂಕ್ಷನ್ ಅಂತ ಹೇಳ್ತೇವೆ. ಮತ್ತು ಆ ಪ್ರಕ್ರಿಯೆ ನಿರಂತರ? ಹೌದು, ಅದು ಕಂಟಿನ್ಯೂಸ್ ಆಗಿ ಜೀವನ ಪರ್ಯಂತ ನಡೀತದೆ.
ಸಪೋಸಿಂಗ್ ಅದು ಕಿಡ್ನಿ ಕೆಲಸ ಕಡಿಮೆ ಆಯಿತು ಏನು ಕಾರಣಕ್ಕೆ ಸೊ ಅದು 100 ಇಂದ 90 80 ಹಾಗೆ ಡೌನ್ ಆಗ್ತಾ ಹೋಗ್ತದೆ ವರ್ಷ ವರ್ಷಕ್ಕೆ ಕಡಿಮೆ ಆಗ್ತಾ ಇರ್ತದೆ ಸೊ ಆ ಪ್ರಕಾರ ಅದರದ್ದು ಸ್ಟೇಜಸ್ ಅಂತ ಹೇಳ್ತೇವೆ ಸೊ ಅಪ್ ಟು 10 ml ತನಕ ಒಂದು ಅವರಿಗೆ ಹೊರಗಡೆ ಗೊತ್ತಾಗೋದಿಲ್ಲ ಅದು ಇವರಿಗೆ ಕಿಡ್ನಿ ಕಾಯಿಲೆ ಉಂಟು ಅಂತ ಕೂಡ ಗೊತ್ತಾಗೋದಿಲ್ಲ 10 ml ನಾನು ಹೇಳಿದ್ದು 100 ml ಪರ್ ಮಿನಿಟ್ ನಾರ್ಮಲ್ ಆ ಸ್ಟೇಜಸ್ ಕಡಿಮೆ ಕಡಿಮೆ ಆಗುವಾಗ 10 ml ಬಂದ ಮೇಲೆ ಅದರದ್ದು ಗುರುತು ಹೊರಗಡೆ ಗೊತ್ತಾಗೋದು ಬಟ್ ಟೆಸ್ಟ್ ಮಾಡಿದರೆ ನಮಗೆ ಫಸ್ಟ್ ಸ್ಟೇಜಲ್ಲಿ ಗೊತ್ತಾಗ್ತದೆ ಟೆಸ್ಟ್ ಯಾಕೆ ಮಾಡಬೇಕಂದ್ರೆ ಮೊದಲನೇ ಹಂತದಲ್ಲಿ ಗೊತ್ತಾದರೆ ಈ ಪ್ರೋಸೆಸ್ ನಾವು ಸ್ಟಾಪ್ ಮಾಡಲಿಕ್ಕೆ ಆಗದೇ ಇದ್ದರೂ ಕೂಡ ಅದನ್ನು ಸ್ಲೋ ಮಾಡ್ಬೋದು ಸೊ ಒಬ್ಬನಿಗೆ ಒಂದು 40-50 ವರ್ಷದಲ್ಲಿ ಬಂದರೂ ನಾವು ಸ್ಲೋ ಮಾಡಿದರೆ ಒಂದು 20 ವರ್ಷ ಮುಂದೆ ಕೂಡ ತಳ್ಬೋದು ಸೊ ನೀವು ಎಣಿಸ್ಬೋದು 50 ವರ್ಷ ಅವರಿಗೆ ಒಂದು 5 ವರ್ಷದಲ್ಲಿ ಡೈಲಿಸ್ ಬರ್ತದೆ ಅಂತ ಹೇಳಿದರೆ ನಾವು ಒಂದು ಮೊದಲನೇ ಹಂತ ಗೊತ್ತಾದರೆ ಆ ಪ್ರೋಸೆಸನ್ನು ನಾವು 70 ವರ್ಷಕ್ಕೆ ತಳ್ಳಿದರೆ ಅದು ಅವನಿಗೆ ಅಷ್ಟು ಎಕ್ಸ್ಟ್ರಾ ಲೈಫ್ ಸಿಕ್ಕಿದಂಗೆ ಅದು ಈಗ ಪ್ರತಿ ದೇವರು ಕೊಟ್ಟಂಥ ನಮ್ಮ ದೇಹದಲ್ಲಿರುವಂಥ ಅಂಗಗಳು ಮುಖ್ಯವೇ ಮುಖ್ಯವಲ್ಲದರ ದೇವರು ಕೊಡ್ತಿರಲಿಲ್ಲ ಈಗ ಕಣ್ಣಿನ ಡಾಕ್ಟರು ಹೇಳ್ತಾರೆ ಕಣ್ಣನ್ನು ರಕ್ಷಿಸೋದು ಹೇಗೆ ಹಲ್ಲಿನ ಡಾಕ್ಟರ್ ಹೇಳ್ತಾರೆ ಹಲ್ಲನ್ನು ಸುರಕ್ಷಿತವಾಗಿ ಇಡೋದು ಹೇಗೆ ಅಂಥೇಳಿ ಈಗ ನಾನು ನನ್ನ ಮೂತ್ರಪಿಂಡಗಳನ್ನು ಸುರಕ್ಷತೆಯಲ್ಲಿ ಇಟ್ಕೊಳ್ಬೇಕಾದ್ರೆ ಏನೆಲ್ಲ ಕ್ರಮ ಕೈಗೊಳ್ಳಬೇಕು ಕಿಡ್ನಿಗೆ ಮೇನ್ ಅಂದರೆ ಟ್ರೀಟ್ಮೆಂಟ್ ಹೆಚ್ಚು ಇರುವುದಿಲ್ಲ ಫೈನಲ್ ಟ್ರೀಟ್ಮೆಂಟ್ ನೀವು ಕೇಳಿರ್ಬೋದು ಡೈಲಿಸ್ ಮಾಡಬೇಕು ಕಸಿ ಮಾಡಬೇಕು ಸೊ ನಾವು ಅದನ್ನು ಪ್ರಿವೆಂಟ್ ಮಾಡೋದೇ ಬೆಸ್ಟು ಸೊ ಪ್ರಿವೆನ್ಷನ್ ಹೇಗಂದರೆ ನಾವು ಕೆಲವು ರೂಲ್ಸ್ ಫಾಲೋ ಮಾಡಬೇಕು ಒಂದಂದರೆ ನೀರು ಕರೆಕ್ಟಾಗಿ ತೊಗೊಳ್ಳೋದು ನೀರನ್ನು ಕರೆಕ್ಟಾಗಿ ತೊಗೊಳ್ಳೋದು ನೀರು ಕಡಿಮೆ ಆದರೆ ಕಿಡ್ನಿಗೆ ನೀರು ಸಿಗೋದಿಲ್ಲ ಅದು ಪ್ರಾಬ್ಲಮ್ ಬರ್ಬೋದು ಸೆಕೆಂಡ್ ಅಂದರೆ ವೇಟ್ ಕಂಟ್ರೋಲ್ ಒಬೆಸಿಟಿ ಒಂದು ದೊಡ್ಡ ರಿಸ್ಕ್ ಫ್ಯಾಕ್ಟರ್ ಕಿಡ್ನಿ ಪ್ರಾಬ್ಲಮ್ಗೆ ಈಗ ತುಂಬ ಉಂಟು ಒಂದು 30% ನೀವು ನೋಡಿರ್ಬೋದು ಒಬೆಸಿಟಿ ಜಾಸ್ತಿ ಉಂಟು ಸೊ ಅಂದರೆ ಸ್ವಲ್ಪ ದೇಹದಲ್ಲಿ ಸ್ವಲ್ಪ ಸ್ಟ್ರಾಂಗ್ ಇರುವವರು ಅಥವಾ ದಪ್ಪ ದೇಹದವರು ಹೃದಯಕ್ಕೆ ಮಾತ್ರ ಸಂಬಂಧಿತ ಕಾಯಿಲೆಯನ್ನು ಪಡೆದುಕೊಳ್ತಾರೆ ಅಂತೇಳಿ ಸಾಮಾನ್ಯ ಜನರಲ್ಲಿ ಇದೆ ಮೂತ್ರಪಿಂಡಕ್ಕೂ ತೊಂದರೆ ಇದೆ ಹಾಗಾದರೆ ಹೌದು ಮೂತ್ರಪಿಂಡ ಕಾಯಿಲೆಗೆ ಒಬೆಸಿಟಿ ದೊಡ್ಡ ರಿಸ್ಕ್ ಫ್ಯಾಕ್ಟರ್ ಎಸ್ಪೆಷಲಿ ವಿಸರಲ್ ಒಬೆಸಿಟಿ ಅಂತ ಹೇಳ್ತಾರೆ ಅಂದರೆ ಯಾರಿಗೆ ಹೊಟ್ಟೆ ಬರ್ತದೆ ಸೊ ಅವರು ಜಿಮ್ಮಿಗೆಲ್ಲ ಹೋಗಿ ಒಳ್ಳೆಯದು ಬಾಡಿ ಇರ್ಬೋದು ಬಟ್ ಹೊಟ್ಟೆ ಇದ್ದರೆ ಅದು ಒಬೆಸಿಟಿ ಆ ಒಬೆಸಿಟಿ ಸ್ವಲ್ಪ ಇದು ಕಿಡ್ನಿಗೆ ಸ್ವಲ್ಪ ಪ್ರಾಬ್ಲಮ್ ಕೊಡ್ತದೆ ಮತ್ತು ಇದು ಶುಗರ್ ಟೆಸ್ಟಿಂಗ್ ಮಧುಮೇಹ ಉಂಟು ಅಂದರೆ ನಾನು ಮೊದಲೇ ಹೇಳಿದ್ದು 25 ವಯಸ್ಸು ನಂತರ ವರ್ಷಕ್ಕೊಮ್ಮೆ ಆದರೂ ಟೆಸ್ಟ್ ಮಾಡಬೇಕು ಯಾಕಂದರೆ ಮೇನ್ ರಿಸ್ಕ್ ಫ್ಯಾಕ್ಟರ್ ಕಿಡ್ನಿಗೆ ಮಧುಮೇಹ ಅದು ಕೂಡ ಕಂಟ್ರೋಲ್ ಇಲ್ಲದೆ ಇರೋದ್ರಿಂದ ಮತ್ತು ಸೆಕೆಂಡ್ ಇದು ಬ್ಲಡ್ ಪ್ರೆಷರ್ ಅಂದರೆ ರಕ್ತದೊತ್ತಡ ಅದು ಕೂಡ ನಾವು ಟೆಸ್ಟ್ ಮಾಡ್ತಾ ಹೋಗಬೇಕು ಈಗಿನ ಲೈಫ್ ಸ್ಟೈಲಲ್ಲಿ ಅದು ಮೊದಲೆಲ್ಲ 45-50 ವರ್ಷಕ್ಕೆ ಬರುವುದು ಈಗ 30 ವಯಸ್ಸಲ್ಲೇ ಕಾಣಿಸ್ತಾ ಉಂಟು ಸೊ ಎಷ್ಟು ಬೇಗ ಬರ್ತದೆ ಅಷ್ಟು ಚಾನ್ಸ್ ಜಾಸ್ತಿ ಕಿಡ್ನಿ ಪ್ರಾಬ್ಲಮ್ ಬರಲಿಕ್ಕೆ ನೀವು ಎಣಿಸ್ಬೋದು 50 ವರ್ಷಕ್ಕೆ ಬಂದರೆ ಕಿಡ್ನಿ ಕಾಯಿಲೆ 70 ವರ್ಷಕ್ಕೆ ಬರ್ತದೆ 30ಗೆ ಬಂದರೆ 45-50ಕ್ಕೆ ಬರ್ತದೆ ಸೊ ಅಷ್ಟು ಬೇಗ ಬಂದರೆ ಆ ಒಂದು ಮೇನ್ ಒಂದು ಫಿನಾನ್ಸ್ ಎಲ್ಲ ಇರೋದು ಅವ್ರ ವರ್ಕಿಂಗ್ ಟೈಮಲ್ಲಿ ಈ ಥರ ಕಾಯಿಲೆ ಬಂದರೆ ಅದು ಪ್ರಾಬ್ಲಮ್ ಸೊ ಅದು ಮೊದಲೇ ಗೊತ್ತಾದರೆ ಅದು ಕಂಟ್ರೋಲಲ್ಲಿ ಇಟ್ಟರೆ ಆ ಪ್ರಾಬ್ಲಮ್ ಬರೋದಿಲ್ಲ ಮತ್ತು ಇದು ನೋವಿನ ಮಾತ್ರೆ ಎಲ್ಲ ತೊಗೊಳ್ಬಾರ್ದು ಅಂದರೆ ಓವರ್ ದ ಕೌಂಟರ್ ಮೆಡಿಕೇಶನ್ಸ್ ವಿಥೌಟ್ ಪ್ರಿಸ್ಕ್ರಿಪ್ಷನ್ ಮೆಡಿಕೇಶನ್ ತೊಗೊಳ್ಳೋದು ಅದು ಅವಾಯ್ಡ್ ಮಾಡಬೇಕು ತಾವು ಹೇಳಿದಿರಿ ಈಗ ನನ್ನ ಡಯಾಬಿಟಿಸ್ ಕಂಟ್ರೋಲ್ ಮತ್ತು ನನ್ನ ಕಿಡ್ನಿ ಸಮಸ್ಯೆಯಿಂದ ಕಂಟ್ರೋಲ್ ಇದು ಒಂದಕ್ಕೊಂದು ಇಂಟರ್ ಕನೆಕ್ಷನ್ ಇದೆ ಅಂದರೆ ಡಯಾಬಿಟಿಸ್ ಕಂಟ್ರೋಲನ್ನು ಮಾಡಿಕೊಂಡ್ರೆ ಮೂತ್ರಪಿಂಡಕ್ಕೆ ಬರುವಂಥ ರೋಗಗಳನ್ನು ನಾವು ಮುಂದಕ್ಕೆ ಹಾಕಬಹುದು ಹೌದು ಆ ರೀತಿಯಲ್ಲಿ ಹೇಳ್ತಿರೋದು ಹಾಂ ಸರಿ ಈಗ ಕಿಡ್ನಿ ಸಂಬಂಧಿತ ಕಾಯಿಲೆಗಳ ಬಗ್ಗೆ ತಿಳಿಯಲು ನೀವು ನೆಫ್ರಾಲಜಿಸ್ಟ್ಗೆ ಯಾವ ಪ್ರಶ್ನೆಗಳನ್ನು ಕೇಳ್ತಾರೆ ಸಾಮಾನ್ಯವಾಗಿ ಏನನ್ನು ಕೇಳ್ತಾರೆ ರೋಗಿ ಹತ್ರ ನೆಫ್ರಾಲಜಿಸ್ಟ್ ಅಂದರೆ ಅದೇ ನಾವು ಮೇನ್ ಅಂದರೆ ಕಿಡ್ನಿಗೆ ಡೈರೆಕ್ಟಾಗಿ ಕಾಯಿಲೆ ಬರೋದಿಲ್ಲ ಅದು ಸ್ವಲ್ಪ ರೇರ್ ಕಾಯಿಲೆ ಅದು ಅಂದರೆ ಅದು ನಾನು ಹೇಳಿದಲ್ಲ ವೈಶ್ ಪಾರಂಪರಿಕ ಆಗಿ ಬರೋದು ಮತ್ತು ಅದು ಸಿಸ್ಟಿಕ್ ಡಿಸೀಸ್ ಅದೆಲ್ಲ ಬಟ್ ಕಾಮನ್ ಆಗಿ ಬರೋದು ಮಧುಮೇಹ ರಕ್ತದೊತ್ತಡ ಮತ್ತು ಸ್ಮೋಕಿಂಗ್ ಒಬೆಸಿಟಿ ಈ ಥರ ಕಿಡ್ನಿ ಕ್ಯಾನ್ಸರ್ ಅಂತೇಳಿ ಉಂಟಾ ಕಿಡ್ನಿ ಕ್ಯಾನ್ಸರ್ ಅಂತ ಉಂಟು ಹೌದು ರೀನಲ್ ಸೆಲ್ ಕ್ಯಾನ್ಸರ್ ಅಂತ ಉಂಟು ಅದು ಕೂಡ ಸ್ಮೋಕರ್ಸ್ ಅಲ್ಲಿ ಜಾಸ್ತಿ ಚಾನ್ಸ್ ಸೊ ಆ ಥರ ಕ್ಯಾನ್ಸರ್ ಎಲ್ಲ ಇದ್ರೆ ಅದು ಸ್ಮೋಕ್ ಮಾತ್ರ ಅಥವಾ ಎನಿ ಟೈಪ್ ಆಫ್ ಟೊಬ್ಯಾಕೋ ಚೂಯಿಂಗ್ ಟೊಬ್ಯಾಕೋ ಇದೆ ಈಗ ಮೋಸ್ಟ್ಲಿ ಸ್ಮೋಕಿಂಗ್ ಅಂದರೆ ಕಾನ್ಸಂಟ್ರೇಟೆಡ್ ಟೊಬ್ಯಾಕೋ ಬರೋದು ಸ್ಮೋಕಿಂಗ್ ಅಲ್ಲಿ ಸೊ ಅದರಲ್ಲಿ ಮೋಸ್ಟ್ಲಿ ಅದು ಒಂದು ರಿಸ್ಕ್ ಫ್ಯಾಕ್ಟರ್ ಅದು ಕ್ಯಾನ್ಸರ್ಗೆ ಬಟ್ ಕ್ಯಾನ್ಸರ್ ಅಂದರೆ ಅದು ಆಪರೇಟಿವ್ ಇದಕ್ಕೆ ಹೋಗ್ತದೆ ಈಗ ಮೂತ್ರಪಿಂಡದ ಕಾಯಿಲೆಗಳು ಅಪಾಯ ಯಾರಿಗೆಲ್ಲ ಇದೆ ಅದೇ ಸೇಮ್ ರಿಸ್ಕ್ ಫ್ಯಾಕ್ಟರ್ಸ್ ಅದಕ್ಕೆ ಒಂದು ಶುಗರ್ ಪೇಷಂಟ್ಸ್ಗೆ ಸೆಕೆಂಡು ಬಿ ಪಿ ಪೇಷಂಟ್ಸ್ಗೆ
ಮೂರನೇದು ಯಾರು ಸ್ಮೋಕಿಂಗ್ ಮಾಡ್ತಾರೆ ಮತ್ತೆ ಒಬೆಸಿಟಿ ಮತ್ತೆ ಕೆಲವರು ಫ್ಯಾಮಿಲಿಯಲ್ ಡಿಸೀಸಸ್ ಫ್ಯಾಮಿಲಿಯಲ್ ಡಿಸೀಸಸ್ ಅದರಲ್ಲಿ ಕಾಮನೆಸ್ಟ್ ಡಿಸೀಸ್ ಅಂದರೆ ಅದು ಕಿಡ್ನಿಯಲ್ಲಿ ಇದು ನೀರಿನ ಗುಳ್ಳೆ ಎಪ್ಸಿ ಬರ್ತದೆ ಅದು ಪಾಲಿಸಿಸ್ಟಿಕ್ ಕಿಡ್ನಿ ಡಿಸೀಸ್ ಅಂತ ಹೇಳ್ತಾರೆ ಕಿಡ್ನಿ ದೊಡ್ಡ ದೊಡ್ಡದಾಗಿ ಅದರದ್ದು ಕೆಲಸ ಕಡಿಮೆ ಆಗ್ತದೆ ಅದು ಕಾಮನೆಸ್ಟ್ ಅದು ಫ್ಯಾಮಿಲಿಯಲ್ ಕಿಡ್ನಿ ಡಿಸೀಸ್ ಅಂತ ಆ ಥರ ಹೇಳೋದು ಈಗ ಮೊದಲ ಪ್ರಶ್ನೆಗಿಂತ ನೀವು ಹೇಳಿದ್ರಿ ನೀರು ಕಡಿಮೆ ಸಿಕ್ಕಿದ್ರೆ ಅಂದರೆ ನಾವು ನೀರು ಜಾಸ್ತಿ ಸಾಕಷ್ಟು ಸೇವಿಸದಿದ್ದರೆ ಸಮಸ್ಯೆ ಇದೆ ಅಂತ ಹೇಳಿ ಹೌದು ಸಾಮಾನ್ಯವಾಗಿ ಒಬ್ಬ ವಯಸ್ಕ ಮೇಲಿರಲಿ ಫಿಮೇಲ್ ಇರಲಿ ಗಂಡಸಿರಲಿ ಅಥವಾ ಮಹಿಳೆ ಇರಲಿ ಎಷ್ಟು ನೀರು ಕುಡಿಯಬೇಕು ಸೊ ನಾರ್ಮಲ್ ಆಗಿ ಒಂದು ದಿವಸದಲ್ಲಿ ಯೂರಿನ್ ಬರೋದು 800 ml ಇಂದ 2 ಲೀಟರ್ 800 ಇಂದ 2 ಲೀಟರ್ ಅದರ ಮೇಲೆ ನಾವು ಅರ್ಧ ಲೀಟರ್ ಅರ್ಧ ಇಂದ 750 ml ಎಕ್ಸ್ಟ್ರಾ ತಗೊಳ್ಳಬೇಕು ಅಂದ್ರೆ ಒಂದು 3 ಲೀಟರ್ ಅಷ್ಟು ತಕೊಂಡ್ರೆ 800 ml ಒಬ್ಬನಿಂದ ಯೂರಿನ್ ಪಾಸ್ ಆಗುತ್ತೆ ಹೌದು ಒಂದು ದಿವಸದಲ್ಲಿ ಮಿನಿಮಮ್ 800 ಬರ್ತದೆ 800 ಟು 2 ಲೀಟರ್ಸ್ ಅದು ಎಲ್ಲರೂ ದೇಹ ಒಂದೇ ತರ ಇರುವುದಿಲ್ಲ ಸೊ ವೇರಿಯೇಷನ್ ಇರ್ತದೆ ಅದಕ್ಕಿಂತ ಜಾಸ್ತಿ ನಾವು ನೀರು ಕುಡಿಬೇಕು ಅದಕ್ಕಿಂತ ಜಾಸ್ತಿ ಯಾಕಂದ್ರೆ ಸ್ವೆಟ್ಟಿಂಗ್ ಇರ್ತದೆ ಮತ್ತೆ ನಮ್ದು ಇದು ಶ್ವಾಸದಿಂದ ಕೂಡ ನೀರು ಹೋಗ್ತದೆ ವಾಟರ್ ವೇಪರ್ ಆಗಿ ಹೋಗ್ತದೆ ನೀವು ಕೇಳಿರ್ಬೋದು ಸೊ ಅಪ್ರಾಕ್ಸಿಮೇಟ್ಲಿ ಅರ್ಧ ಲೀಟರ್ ಅದ್ರ ಮೂತ್ರದ ಮೇಲೆ ಅರ್ಧ ಲೀಟರ್ ಲಾಸ್ ಇದರಿಂದ ಬರ್ತದೆ ಸ್ವೆಟ್ಟಿಂಗ್ ಮತ್ತೆ ಇದು ಶ್ವಾಸದಿಂದ ಸೊ ಅಷ್ಟು ಮಿನಿಮಮ್ ನಾವು ತಗೊಳ್ಬೇಕು ಅಂದ್ರೆ 2.5 ಲೀಟರ್ ಅಂತ ಇಟ್ಕೊಳ್ಬಹುದು ಸೊ ಒಂದು ದಿವಸದಲ್ಲಿ ಒಂದು 1.5-2 ಲೀಟರ್ ಮೂತ್ರ ಆಗುವಷ್ಟು ನೀರು ಅಂದ್ರೆ ನೀರು ಅಂದ್ರೆ ಬರೀ ನೀರೇ ಅಥವಾ ಎನಿ ಫಾರ್ಮ್ ಆಫ್ ಲಿಕ್ವಿಡ್ ಅಂದ್ರೆ ನಾನು ಚಹಾ ತಗೊಂಡೆ ಹಾಲು ಕುಡಿದೆ ಜ್ಯೂಸ್ ಕುಡಿದೆ ಹೌದು ಫ್ಲೂಯಿಡ್ಸ್ ಸೌತೆಕಾಯಿ ತಿಂದೆ ಹೌದು ಫ್ಲೂಯಿಡ್ಸ್ ಅಂದ್ರೆ ನೀರಿನ ಅಂಶ ನೀರು ಮಾತ್ರ ಅಂತಲ್ಲ ನೀರಿನ ಅಂಶ ಅಂದ್ರೆ ಯಾವ ತರ ಕೂಡ ಕುಡಿಬಹುದು ಒಂದಂದ್ರೆ ಒಂದೇ ಸಲ ಕುಡಿದು ಮತ್ತೆ ಫುಲ್ ಡೇ ಡ್ರೈ ಇಡೋದು ಅದು ಕೂಡ ಒಳ್ಳೇದಲ್ಲ ಕಂಪ್ಲೀಟ್ ಡೇ ತಗೊಳ್ತಾ ಹೋಗ್ಬೇಕು ಈ ಬಿ ಪಿ ಶುಗರ್ ಮತ್ತು ಫ್ಯಾಮಿಲಿ ಹಿಸ್ಟ್ರಿ ಬಿಟ್ಟು ಬೇರೆಯವರಿಗೆ ಯಾರಿಗೆಲ್ಲ ಮೂತ್ರಪಿಂಡದ ಕಾಯಿಲೆ ಬರಬಹುದು ಮತ್ತೆ ಇದು ಸ್ಟೋನ್ ಫಾರ್ಮ್ ಆಗ್ತದೆ ಸ್ಟೋನ್ ಕಿಡ್ನಿ ಸ್ಟೋನ್ ಆದ್ರೆ ಎರಡೂ ಕಿಡ್ನಿಯಲ್ಲಿ ಸ್ಟೋನ್ ಇದ್ದು ಅದು ಕಿಡ್ನಿಯನ್ನು ಬ್ಲಾಕ್ ಮಾಡಿದ್ರೆ ಅದರಿಂದ ಕೂಡ ಬರಬಹುದು ಮತ್ತೆ ನೋವಿನ ಮಾತ್ರ ಯಾರು ರೆಗ್ಯುಲರ್ ಆಗಿ ತಗೊಳ್ತಾರೆ ರೆಗ್ಯುಲರ್ ಕೆಲವರಿಗೆ ಅದು ಹ್ಯಾಬಿಟ್ ಇರ್ತದೆ ಒಂದು ನೋವಿಗೆ ಒಂದು ಮಾತ್ರ ಪ್ರಿಸ್ಕ್ರೈಬ್ ಮಾಡದೆ ಹೌದು ಅವ್ರಿಗೆ ಹ್ಯಾಬಿಟ್ ಇರ್ತದೆ ತಗೊಳ್ತಾ ಹೋಗ್ತಾರೆ ಸೊ ಅದು ಸ್ಲೋ ಆಗಿ ಕಿಡ್ನಿಗೆ ಪ್ರಾಬ್ಲಮ್ ಕೊಡ್ತಾ ಹೋಗ್ತದೆ ಸೊ ಅದು ಇನ್ನೊಂದು ರಿಸ್ಕ್ ಫ್ಯಾಕ್ಟರ್ ಅಂದ್ರೆ ಅದು ನೋವಿನ ಮಾತ್ರ ತಗೊಳ್ಳೋದು ಜಾಸ್ತಿ ಸಾಮಾನ್ಯವಾಗಿ ವೈದ್ಯರಲ್ಲಿ ನಾವು ಬಂದಾಗ ನೀವು ಮೊದಲು ಕೇಳೋದು ನನ್ನ ಹೆಸರಲ್ಲ ನನ್ನ ತಂದೆ ಹೆಸರಲ್ಲ ನನ್ನ ವಿಳಾಸ ಅಲ್ಲ ನೀವು ಕೇಳೋದು ನಿನಗೆ ಪ್ರಾಯ ಎಷ್ಟು ಅಂತೇಳಿ ಈ ಮೂತ್ರಪಿಂಡದ ಕಾಯಿಲೆ ಎಷ್ಟನೇ ವಯಸ್ಸಿನಲ್ಲಿ ಕಾಣಸಿಗುತ್ತೆ ಅಥವಾ ಕಂಡುಬರುತ್ತೆ ಪ್ರಾರಂಭ ಆಗಬಹುದು ವಯಸ್ಸಿಗೂ ಮತ್ತು ಮೂತ್ರಪಿಂಡಕ್ಕೆ ಏನೋ ಸಂಬಂಧ ಇದೆಯಾ ಹೆಚ್ಚು ಸಂಬಂಧ ಇಲ್ಲ ಬಟ್ ಕಾಯಿಲೆ ಬೇರೆ ಬೇರೆ ಇರ್ತದೆ ಓಕೆ ಮಕ್ಕಳಿಗೆ ಬರೋ ಕಾಯಿಲೆ ಬೇರೆ ದೊಡ್ಡವರಿಗೆ ಬರೋ ಕಾಯಿಲೆ ಬೇರೆ ಸೊ ಯೂಶ್ವಲಿ ನಮಗೆ ಕಂಡು ಬರೋದು ಒಂದು ಏಜ್ ಆದಮೇಲೆ 40 ವಯಸ್ಸು ನಂತರ ಅದು ನಾರ್ಮಲಾಗಿ ಕಂಡು ಬರೋದು 40 ವಯಸ್ಸು ಕೆಳಗಡೆ ಕಿಡ್ನಿ ಕಾಯಿಲೆ ಬರ್ಬೋದು ಬಟ್ ಅದು ಕೆಲವು ರಿಯಾಕ್ಷನ್ಸಿಂದ ಅದು ದೇಹದ ಒಳಗಡೆನೇ ಯಾವುದಾದ್ರೂ ರಿಯಾಕ್ಷನ್ ಅಂದರೆ ಆಟೋ ಇಮ್ಯೂನ್ ಡಿಸೀಸ್ ಅಂತ ಹೇಳ್ತಾರೆ ಅಂದರೆ ದೇಹ ತನ್ನ ಮೇಲೇ ಅದು ಫೈಟ್ ಮಾಡೋದು ಆಟೋ ಇಮ್ಯೂನ್ ಅದು ಅಷ್ಟು ಕಾಮನ್ ಡಿಸೀಸ್ ಅಲ್ಲ ಬಟ್ ಅದು ಕಿಡ್ನಿಗೆ ತಾಗ್ಬೋದು ಇಮ್ಯುನಿಟಿಯಿಂದ ಬರೋದು ಮತ್ತೆ ಪಾಯ್ಸನ್ಸಿಂದ ಟಾಕ್ಸಿನ್ಸ್ ಇದು ನೋವಿನ ಮಾತ್ರೆ ಅದು ಸಣ್ಣ ವಯಸ್ಸಿಂದನೇ ಸ್ಟಾರ್ಟ್ ಮಾಡಿದರೆ ಅದು ಕೂಡ ಸಣ್ಣ ವಯಸ್ಸಲ್ಲಿ ಬರ್ಬೋದು ಸೊ ಈ ಥರ ರಿಯಾಕ್ಷನ್ಸ್ ಮತ್ತು ವಂಶ ಪಾರಂಪರಿಕವಾಗಿ ಬರುವಂಥದ್ದು ಕಾಯಿಲೆ ಅದು ಸಣ್ಣ ಮಕ್ಕಳಿಗೆ ಕೂಡ ಬರ್ತದೆ ಬಟ್ ಈ ಥರ ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ ನಾವು ಹೇಳೋದು ಅದು ಡಯಾಬಿಟಿಸ್ ಆಗಲಿ ಬಿ ಪಿ ಆಗಲಿ ಅದರಿಂದ ಬರುವಂಥದ್ದು ಕಿಡ್ನಿ ಕಾಯಿಲೆ ಯೂಶ್ವಲಿ 40 ಮೇಲೆ ಮತ್ತು ಅದು ಸ್ಲೋ ಕೆಲವರಿಗೆ ತುಂಬ ಸ್ಲೋ ಇರ್ತದೆ 60 ಮೇಲೆ ಕೂಡ ಕಂಡು ಬರ್ಬೋದು ಸರಿ ಈಗ ನನಗೆ ಮೂತ್ರಪಿಂಡದ ಕಾಯಿಲೆ ಇದೆ ನಾನು ಎಷ್ಟು ವರ್ಷ ಬದುಕಬಹುದು ಎಷ್ಟು ವರ್ಷವೋ ಎಷ್ಟು ದಿವಸ ಅದು ಸ್ಟೇಜ್ ಮೇಲೆ ಡಿಪೆಂಡ್ ಉಂಟು ಒಂದು ಕಿಡ್ನಿ ಕಾಯಿಲೆ ಯೂಶ್ವಲಿ ಸ್ಲೋ ಪ್ರೋಗ್ರೆಸಿವ್ ಅದು ಸೊ ಸ್ಟಾರ್ಟಿಂಗ್ ಸ್ಟೇಜಿಂದ ನಾನೀಗ ಉದಾಹರಣೆಗೆ ಇದು ಮಧುಮೇಹ ಇಟ್ಕೊಂಡ್ರೆ ಮಧುಮೇಹದಲ್ಲಿ ಫಸ್ಟ್ ಸ್ಟೇಜಿಂದ ಲಾಸ್ಟ್ ಸ್ಟೇಜ್ ಹೋಗಲಿಕ್ಕೆ ಒಂದು 20-25 ವರ್ಷ ಹೋಗ್ಬೋದು ಹೋಗ್ಬೋದು ಸೊ ಅದು ಅದರಲ್ಲಿ ನಾವು ಹೇಳೋದು ಮಧುಮೇಹ ಸ್ವಲ್ಪ ಫಾಸ್ಟರ್ ಅದು ಬಿ ಪಿಯಿಂದ ಇದ್ದರೆ ಅದಕ್ಕಿಂತ ಸ್ವಲ್ಪ ಸ್ಲೋ ಇರ್ಬೋದು ಪ್ರೊವೈಡೆಡ್ ಅದು ಕಂಟ್ರೋಲಲ್ಲಿಟ್ಟರೆ ಈಗ ನಾವು ಮೊದಲನೇ ಹಂತದಲ್ಲಿಯೇ ಗೊತ್ತಾಗಿ ಅದನ್ನು ಕಂಟ್ರೋಲ್ ಇಟ್ಟರೆ ಅದು ಸ್ಲೋ ಆಗಿ ಹೋಗ್ತದೆ ಏನು ಕಂಟ್ರೋಲ್ ಇಲ್ಲದೆ ಅದನ್ನು ಅದ್ರ ಪಾಳಿಗೆ ಬಿಟ್ಬಿಟ್ರೆ 5 ವರ್ಷ ಅಂತ ಹೇಳ್ಬೋದು ಈಗ ಸಾಮಾನ್ಯವಾಗಿ ನನ್ನ ಜ್ಞಾನಕ್ಕೆ ಕೇಳುವಂಥದ್ದು ಈಗ ಮಧುಮೇಹ ಡಯಾಬಿಟಿಸ್ ಇದೆ ಅದಕ್ಕೆ ಮದ್ದು ಇದೆ ಅದನ್ನು ಕಂಟ್ರೋಲ್ ಮಾಡುವಂಥ ವ್ಯವಸ್ಥೆ ಇದೆ ಆದರೂ ಕೂಡ ಈ ಮನೆ ಮದ್ದು ಮಾಡ್ತಾರೆ ಅದರದ್ದು ಕಷಾಯ ಕಿರತಗಡ್ಡೆಯ ಕಷಾಯ ಈ ಕಷಾಯ ಅಂತೇಳಿ ಈ ಕಷಾಯಗಳನ್ನೇ ಕುಡಿದು ಮೂತ್ರಪಿಂಡವನ್ನು ಕಳೆದುಕೊಂಡವರು ತುಂಬ ಮಂದಿ ಇದ್ದಾರೆ ಅಂತ ಹೇಳಿ ಇತ್ತೀಚೆಗೆ ನಾನು ಒಂದು ಆರ್ಟಿಕಲ್ನಲ್ಲಿ ಓದಿದೆ ಹೌದಾ ಇದು
ಈ ತರ ಕಾಯಿಲೆಗೆ ಒಂದು ನಾವು ಹೇಳ್ತೇವೆ ಒಂದು ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಅಂತ ಮಾಡ್ತಾರೆ. ಲೈಫ್ ಸ್ಟೈಲ್ ಅಂದರೆ ಕೆಲವ್ರಿಗೆ ಅದು ಎಕ್ಸಸೈಸ್ ಮಾಡಿ ಡಯಟ್ ಮಾಡಿ ಅಷ್ಟು ಅವ್ರಿಗೆ ಮೋಟಿವೇಶನ್ ಇರಬೇಕು, ಅದರಲ್ಲಿ ಕೂಡ ಕಂಟ್ರೋಲ್ ಮಾಡ್ಬೋದು. ನೆಕ್ಸ್ಟ್ ಸ್ಟೇಜ್ ಅಂದರೆ ಮೆಟಾಬ್ಲೆಟ್ಸ್ ಮತ್ತು ಇನ್ಸುಲಿನ್, ಆ ಥರ ಕಷಾಯ ಕೂಡ ಒಳ್ಳೇದಿರ್ಬೋದು. ಬಟ್ ಕೆಲವು ಇದರಲ್ಲಿ ಅದು ಹೆವಿ ಮೆಟಲ್ಸ್ ಭಸ್ಮ ಅಂತ ಹೇಳ್ತಾರೆ. ನಾನು ಉದಾಹರಣೆಗೆ ಹೇಳೋದು, ಭಸ್ಮ ಅಂದರೆ ಅದು ಕಿಡ್ನಿಗೆ ಒಳ್ಳೇದಲ್ಲ. ಮೇನ್ ಇದರಲ್ಲಿ ಏನಂದರೆ ನಮಗೆ ಅದರಲ್ಲಿ ಏನು ಉಂಟಂತ ಗೊತ್ತಾಗಬೇಕು. ಈಗ ಕಷಾಯ ಉಂಟು, ನಾವು ಅದಕ್ಕೆ ಅದರಲ್ಲಿ ಏನುಂಟು ಅದರದ್ದು ಏನು ಪರಿಣಾಮ ಅಂತ ಗೊತ್ತಾಗಿ ನಾವು ತಗೊಳ್ಬೇಕು. ಸುಮ್ಮನೆ ಅದು ಯಾರೋ ಹೇಳಿದ್ರು ಅಂತ ಹೇಳಿ ಮತ್ತೆ ಅದರದ್ದು ಒಂದು ದೇಹಕ್ಕೆ ಅದು ಒಗ್ಗಿಕೊಳ್ತದೆ ಎಂಬುದಾಗಿ. ಹೌದು, ಮತ್ತೆ ಅದಕ್ಕೆ ಡೋಸ್ ಇರ್ಬೋದು. ಡೋಸ್ ಇರ್ಬೋದು, ಅದು ಅದರದ್ದು ಪ್ರಾಕ್ಟಿಷನರ್ ಇರ್ತಾರೆ, ಅವರಿಗೆ ಕ್ಲಿಯರ್ ಆಗಿ ಯಾರು ಅದರಲ್ಲಿ ಎಕ್ಸ್ಪರ್ಟ್ ಇರ್ತಾರೆ ಅವ್ರಿಗೆ ಕೇಳಿ ನಾವು ತಗೊಂಡ್ರೆ ಒಳ್ಳೆಯದು. ನಮ್ಮ ಪಾಳಿಗೆ ಅದು ಮನೆ ಮದ್ದಂತ ಇಟ್ಕೊಂಡು ತಗೊಳ್ತಾ ಇದ್ರೆ ಅದು ಕೂಡ ನಾವು ಟೆಸ್ಟ್ ಮಾಡಬೇಕು. ಮತ್ತೆ ಈಗ ನಾವು ತಗೊಂಡಿದ್ದೇವೆ, ಕಂಟ್ರೋಲ್ ಆಗಿದೆಯಾ ಅದು ನೋಡಬೇಕು. ರೆಗ್ಯುಲರ್ ಆಗಿ ನೋಡ್ತಾ ಇದ್ರೆ ಅದರದ್ದು ಎಫೆಕ್ಟ್ ಅಷ್ಟು ಬರಲಿಕ್ಕಿಲ್ಲ. ಸರಿ, ಮೂತ್ರಪಿಂಡದ ಕಾಯಿಲೆಗಳಿಗೆ ಸಾಮಾನ್ಯ ಕಾರಣಗಳು ತಾವು ಹೇಳಿದ್ರಿ, ಅದು ಬಿಟ್ಟು ಬೇರೆ ಏನಾದರೂ ಕಾರಣ ಇರಬಹುದಾ? ಅದೇ ಕಿಡ್ನಿಗೆ ಒಂದಂದ್ರೆ ನೀರು ಕಡಿಮೆ ಆದರೆ ಕಿಡ್ನಿ ವೈಫಲ್ಯ. ನಮ್ಮ ಮಕ್ಕಳಲ್ಲಾಗಲಿ ಅಥವಾ ಪ್ರೊಫೆಸರಲ್ಲಾಗಲಿ ಟೀಚರ್ಸ್ಗಳಲ್ಲಾಗಲಿ ಬ್ಯಾಂಕ್ ಎಂಪ್ಲಾಯೀಸ್ಗಳು ನೀರು ಕುಡಿಯುವುದು ಬಹಳ ಕಡಿಮೆ. ನೀರು ತೆಗೆದುಕೊಂಡು ಹೋಗುವವರು ನಾವು ಸಣ್ಣ ಮಕ್ಕಳನ್ನು ಮಾತ್ರ ನೋಡ್ತೇವೆ, ವಿನಃ ಬೇರೆ ಯಾರು ಕೂಡ ನೀರಿಗೆ ಅಷ್ಟು ಇಂಪಾರ್ಟೆನ್ಸನ್ನು ಕೊಡ್ತಾ ಇಲ್ಲ. ಈ ಪದ್ಧತಿ ಕೆಟ್ಟದಂತ ಎಣಿಸ್ತೀರಾ ನೀವು? ನೀರು ಕೊಂಡು ಹೋಗೋದೇ ಇರುವಂಥದ್ದು, ಕುಡಿಯೋದೇ ಇರುವಂಥದ್ದು, ಅಂದರೆ ನಮ್ಮ ದೇಹಕ್ಕೆ ನೀರು ಬೇಕೇ ಬೇಕು. ಯಾಕಂದರೆ ಆಲ್ಮೋಸ್ಟ್ 50-60% ದೇಹ ಇರೋದು ನೀರೇ. ಈಗ ಮೈಯಿಂದ ನೀರು ಹೋಗ್ತಾ ಇರ್ತದೆ, ಕಿಡ್ನಿ ಕೆಲಸ ಮಾಡ್ತಾ ಇರ್ತದೆ, ಮೂತ್ರ ಹೋಗ್ತಾ ಇರ್ತದೆ, ಸ್ವೆಟ್ಟಿಂಗ್ ಆಗ್ತಾ ಇರ್ತದೆ. ಸೊ ಅದನ್ನು ನಾವು ಅಟ್ಲೀಸ್ಟ್ ರೀಪ್ಲೇಸ್ ಮಾಡಬೇಕು. ಅದು ರೀಪ್ಲೇಸ್ ಆಗಲಿಲ್ಲ ಅಂದರೆ ಕಿಡ್ನಿಗೆ ಸರಿ ಇದು ಪೋಷಣ ಸಿಗುವುದಿಲ್ಲ, ಕಿಡ್ನಿ ಕೆಲಸ ಕಡಿಮೆ ಆಗ್ಬೋದು. ಮತ್ತು ಎಲ್ಲರೂ ದೇಹ ಒಂದೇ ಥರ ಇರುವುದಿಲ್ಲ, ಕೆಲವ್ರಿಗೆ ಅದು ತಡೆಯೋ ಶಕ್ತಿ ಇರ್ಬೋದು, ಅವ್ರಿಗೆ ಲೇಟ್ ಬರ್ಬೋದು, ಕೆಲವ್ರಿಗೆ ಅರ್ಲಿ ಬರ್ಬೋದು. ಬಟ್ ಈಗ ನಾವು ಒಂದು ರೂಲ್ಸ್ ಅಂತ ಹೇಳ್ತೇವೆ ಕಿಡ್ನಿ ಹೆಲ್ತ್ ಮೇಂಟೈನ್ ಮಾಡಲಿಕ್ಕೆ, ಅದರಲ್ಲಿ ಫಸ್ಟ್ ರೂಲ್ ಅಂದರೆ ನೀರು ಕರೆಕ್ಟಾಗಿ ತಗೊಳ್ಬೇಕು. ಸರಿ, ಈ ಕಿಡ್ನಿ ಸ್ಟೋನ್ ಅಂತೇಳಿ ಇತ್ತೀಚೆಗೆ ಸಣ್ಣ ಮಕ್ಕಳಲ್ಲಿ ಕೂಡ ಆರಂಭವಾಗಿದೆ, ಈ ಕಿಡ್ನಿ ಸ್ಟೋನ್ ಅಂದರೆ ಏನು ಮತ್ತು ಅದಕ್ಕೆ ಕಾರಣ ಏನು? ನೀರು ಕುಡಿಯದೇ ಇರುವಂಥದ್ದು ಒಂದೇ ಕಾರಣವೋ ಅಥವಾ ಬೇರೆ ಏನಾದರೂ ಉಂಟಾ? ಕಿಡ್ನಿ ಸ್ಟೋನ್ ಅಂದರೆ ಕಲ್ಲಿನಂಶ, ಕಲ್ಲಿನಂಶ ಅದು ಕಿಡ್ನಿಗೆ ಸೇರಿಕೊಳ್ತದೆ. ಮತ್ತು ಅದು ಒಂದು ಸೈಜಿಗೆ ಬಂದ ಮೇಲೆ ದೊಡ್ಡ ದೊಡ್ಡದಾಗ್ತದೆ. ಅದು ಒಂದು ಸೈಜ್ ನಾವು ಹೇಳ್ತೇವೆ 1 cm ಇರ್ಬೋದು ಸಣ್ಣದು, ಅದು ಕೆಳಗಡೆ ಇಳಿಯುವಾಗ ನೋವು ಬರ್ತದೆ. ಕೆಲವು ಟೈಮ್ ಇಳಿಯುವಾಗ ಪೂರ್ತಿ ಹೊರಗಡೆ ಹೋಗೋದಿಲ್ಲ, ಅದು ಮೂತ್ರದಲ್ಲಿ ಸಣ್ಣದಿದ್ದರೆ ಮೂತ್ರದಲ್ಲಿ ಮಣ್ಣಿನ ಥರ ಹೋಗ್ಬೋದು. ಸ್ವಲ್ಪ ದೊಡ್ಡದಿದ್ದರೆ ಅಲ್ಲಿ ಸ್ಟಕ್ ಆಗ್ತದೆ, ಸ್ಟಕ್ ಆದರೆ ಅದು ಮೇಲ್ಗಡೆ ಪ್ರೆಷರ್ ಜಾಸ್ತಿಯಾಗಿ ಕಿಡ್ನಿ ಮೂತ್ರ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಉಂಟು, ಇದು ಬ್ಲಾಕ್ ಆಗಿದೆ, ಅದು ಮೇಲೆ ಪ್ರೆಷರ್ ಆಗಿ ಕಿಡ್ನಿ ಉಬ್ಬಿಕೊಂಡು ಕಿಡ್ನಿ ವೈಫಲ್ಯ ಬರ್ಬೋದು. ಸೊ ಇದು ಒಂದು ಕಾರಣ ಕಿಡ್ನಿ ವೈಫಲ್ಯ ಬರಲಿಕ್ಕೆ. ಕಲ್ಲು ತುಂಬೋದು, ಕಲ್ಲು ಆಗೋದು ಹೇಗೆ? ಕಲ್ಲಾಗಲಿಕ್ಕೆ ಅದರಲ್ಲಿ ಇರುವಂಥದ್ದು ಕೆಲವು ಅಂಶ, ಅದು ಲವಣಗಳು, ಕ್ಯಾಲ್ಶಿಯಂ ಇರ್ಬೋದು, ಯೂರಿಕ್ ಆ್ಯಸಿಡ್ ಇರ್ಬೋದು, ಅದು ಎಲ್ಲರೂ ದೇಹದಲ್ಲಿ ಇರ್ತದೆ. ಅದು ಕಾನ್ಸಂಟ್ರೇಟ್ ಆಗಿ ಮೇಲೆ ಬರುವಾಗ ಪ್ರೆಸಿಪಿಟೇಟ್ ಆಗ್ತದೆ, ಓಕೆ, ಕಲ್ಲು ಆಗೋ ಥರ. ಸೊ ಅದು ಪ್ರೆಸಿಪಿಟೇಟ್ ಆಗುವಾಗ ಸೊ ಅದು ಎಲ್ಲರೂ ದೇಹ ಒಂದೇ ಥರ ಇರೋದಿಲ್ಲ, ಕೆಲವ್ರಿಗೆ ಸ್ವಲ್ಪ ಚಾನ್ಸ್ ಜಾಸ್ತಿ ಇರ್ತದೆ, ಕೆಲವ್ರಿಗೆ ಕಡಿಮೆ ಇರ್ತದೆ. ಬಟ್ ಮೇನ್ ಕಾರಣ ಅಂದರೆ ಅದು ಕಾನ್ಸಂಟ್ರೇಷನ್. ಸೊ ಕ್ಯಾಲ್ಶಿಯಂ ಜಾಸ್ತಿ ಪ್ರೆಸಿಪಿಟೇಟ್ ಆದರೆ ಅಥವಾ ಯೂರಿಕ್ ಆ್ಯಸಿಡ್ ಎಲ್ಲ ಪ್ರೆಸಿಪಿಟೇಟ್, ಕ್ಯಾಲ್ಶಿಯಂ ಆಕ್ಸಲೇಟ್ ಅಂತ ಹೇಳ್ತಾರೆ, ಅದು ಪ್ರೆಸಿಪಿಟ್ ಆಗಿ ಒಂದೇ ಕಡೆ ಸಿಕ್ಕಾಕೊಳ್ತದೆ, ಅದನ್ನು ಕಲ್ಲು ಅಂತ ಇದು ಮಾಡೋದು. ಸೊ ಅದಕ್ಕೆ ಮೇನ್ ಕಾರಣ ಅಂದರೆ ಒಂದು ನೀರು ಕಡಿಮೆ ಕುಡಿಯೋದು. ಮತ್ತು ಸೆಕೆಂಡ್ ರಿಸ್ಕ್ ಫ್ಯಾಕ್ಟರ್ ಈಗ ಹೇಳ್ತಾರೆ ಒಬೆಸಿಟಿ, ವೆಯ್ಟ್ ಜಾಸ್ತಿ ಆಗುವಾಗ ಚಾನ್ಸಸ್ ಜಾಸ್ತಿ ಕಲ್ಲಾಗಲಿಕ್ಕೆ. ಮತ್ತು ನಾನ್ ವೆಜಿಟೇರಿಯನ್ ಫುಡ್, ತುಂಬ ನಾನ್ ವೆಜಿಟೇರಿಯನ್ ಅಂದರೆ ನಮ್ಮ ಕೆಲಸಕ್ಕೆ ಮೀರಿ ನಾವು ನಾನ್ ವೆಜಿಟೇರಿಯನ್ ಫುಡ್ ತಗೊಂಡ್ರೆ ಈ ಮೂರು ಕಾರಣ ಇದಕ್ಕೆ ಕಲ್ಲಾಗಲಿಕ್ಕೆ ಚಾನ್ಸ್ ಜಾಸ್ತಿ. ಸರಿ, ಈಗ ನಾವು ಮಧುಮೇಹದ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಷನ್ ಕೊಟ್ಟೆವು, ವಾಟ್ ಅಬೌಟ್ ಬಿ ಪಿ, ಈ ಬ್ಲಡ್ ಪ್ರೆಷರ್ ಅಥವಾ ರಕ್ತದೊತ್ತಡದಿಂದ ಮೂತ್ರಪಿಂಡದ ಮೇಲೆ ಪರಿಣಾಮ ಹೇಗೆ ಬಿಡುತ್ತೆ? ಸಾಮಾನ್ಯವಾಗಿ ಬಿ ಪಿ ಇದ್ದವರಿಗೆ ಶುಗರ್ ಇರುತ್ತೆ, ಶುಗರ್ ಇದ್ದವರಿಗೆ ಬಿ ಪಿ ಇರುತ್ತದೆ, ಹಾಗೆ ಇರಲೇಬೇಕೇ ಏನಿಲ್ಲ. ಈಗ ಡಯಾಬಿಟೀಸ್ ಇದ್ದವರಿಗೆ ಬಿ ಪಿ ಇರಬೇಕಾಗೇನಿಲ್ಲ, ಬಿ ಪಿ ಇದ್ದವರಿಗೆ ಡಯಾಬಿಟೀಸ್ ಬಿದ್ದು ಇರಬೇಕಾಗಿಲ್ಲ. ನಾವೀಗ ಮಾತನಾಡಿದ್ದು ಮಧುಮೇಹದ ಬಗ್ಗೆ ತುಂಬ ಮಾತಾಡಿದೆವು, ಈಗ ಬಿ ಪಿ, ನನಗೆ ಬಿ ಪಿ ಮಾತ್ರ ಇದೆ, ನಾನು ಯಾವ ರೀತಿಯಲ್ಲಿ ನನ್ನ ಮೂತ್ರಪಿಂಡವನ್ನು ರಕ್ಷಿಸಿಕೊಳ್ಬೋದು? ಸೊ ಬಿ ಪಿ ಅಂದರೆ ಒಂದು 100 ಜನರಿಗೆ ತಗೊಂಡ್ರೆ 30 ಜನರಿಗೆ ಇರ್ತದೆ, ಏಜ್ ಜಾಸ್ತಿ ಆಗುವಾಗ ಚಾನ್ಸ್ ಜಾಸ್ತಿ.
ಐವತ್ತು ವಯಸ್ಸವರಿಗೆ ಒಂದು 50% ಜನರಿಗೆ ಇರ್ತದೆ, 60ರಲ್ಲಿ 60, ಒಂದು ಉದಾಹರಣೆಗೆ ಹೇಳೋದು. ಬಟ್ ಮಧುಮೇಹ ಅಷ್ಟು ಕಾಮನ್ ಇಲ್ಲ. ನೀವು ಹೇಳ್ದಂಗೆ 10 ಜನರಲ್ಲಿ ಒಬ್ಬರಿಗೆ ಇರ್ಬೋದು, 10 ಜನರಲ್ಲಿ 3 ಜನರಿಗೆ ರಕ್ತದೊತ್ತಡ ಇದ್ದರೆ 10 ಜನರಲ್ಲಿ ಒಬ್ಬರಿಗೆ ಮಧುಮೇಹ ಇರ್ಬೋದು. ಕೆಲವರಿಗೆ ಎರಡು ಇರ್ತದೆ, ಮಧುಮೇಹ ಇದ್ದವರಿಗೆ ಒಂದು ಕೆಲವು ವರ್ಷ ನಂತರ, ಹೌದು ಕೆಲವು ವರ್ಷ ನಂತರ ಅದು ಒಟ್ಟಿಗೆ, ಕೆಲವರಿಗೆ ಒಟ್ಟಿಗೆ ಗೊತ್ತಾಗ್ತದೆ. ಯಾಕಂದರೆ ಅವರು ಆ ಟೈಮಲ್ಲಿ ಚೆಕ್ ಮಾಡಲಿಕ್ಕೆ ಹೋಗಿರ್ತಾರೆ, ಅವ್ರದ್ದು ಬಿ ಪಿ ನೋಡ್ತಾರೆ, ಶುಗರ್ ನೋಡ್ತಾರೆ, ಎರಡು ಉಂಟು. ಅದು ಎಷ್ಟು ವರ್ಷದಿಂದ ಅವರಿಗೆ ಉಂಟು ಅದು ಗೊತ್ತಾಗೋದಿಲ್ಲ, ಯಾಕಂದರೆ ಅವ್ರು ಟೆಸ್ಟ್ ಮಾಡಲಿಲ್ಲ. ಅದು ರಕ್ತ ಒತ್ತಡ ಅಂದರೆ 140/90 ಅದ್ರ ಮೇಲೆ ಇದ್ದದ್ದು ರಕ್ತ ಒತ್ತಡ ಅಂತ ಹೇಳ್ತೇವೆ. ಅದಕ್ಕೆ ಒಂದು ಪ್ರೆಷರಲ್ಲಿ ಕಿಡ್ನಿಗೆ ರಕ್ತ ಸಿಗ್ತಾ ಉಂಟಂದರೆ ಅದು ಹಾರ್ಟ್ ಹೇಗೆ ಹೊಡಿತದೆ ಅದೇ ಥರ ರಕ್ತ ಕಿಡ್ನಿಗೆ ಹೊಡಿತಾ ಇರ್ತದೆ. ಕಿಡ್ನಿಯಲ್ಲಿ ಫಿಲ್ಟರ್ಸ್, ಅದು ಭಾಳ ಡೆಲಿಕೇಟ್ ಫಿಲ್ಟರ್ಸ್, ಅದು ಅದು ಹೈ ಪ್ರೆಷರಲ್ಲಿ ಬ್ಲಡ್ ಅದಕ್ಕೆ ಹೊಡಿತಾ ಇದ್ದರೆ ಅದು ಡ್ಯಾಮೇಜ್ ಆಗ್ತದೆ. ಸೊ ಅದು ಕೂಡ ಇಮಿಡಿಯೇಟ್ ಡ್ಯಾಮೇಜ್ ಆಗೋದಿಲ್ಲ. ರಕ್ತೊತ್ತಡ ಇವತ್ತು ಸ್ಟಾರ್ಟ್ ಆದರೆ ಒಂದು 10 ವರ್ಷ ನಂತರ ಅದರದ್ದು ಪರಿಣಾಮ ಕಿಡ್ನಿ ಮೇಲೆ ಗೊತ್ತಾಗೋದು. ಅಷ್ಟು ತನಕ ಕಿಡ್ನಿಗೆ ಒಂದು ಕೆಪಾಸಿಟಿ ಉಂಟು ಅದನ್ನು ತಡ್ಕೊಳ್ಳೋದು. ಸೊ ನಮಗೆ 10 ವರ್ಷ ಅದು ನೇಚರ್ ನಮಗೆ ಅದು ಚಾನ್ಸ್ ಕೊಡ್ತದೆ, ನಾವು ಕಂಟ್ರೋಲ್ ಮಾಡಿದ್ರೆ. ಹೌದು, ಅದರ ನಡುವೆ ನಿನ್ನ ಇದು ಬದಲಾಯಿಸ್ಕೋ, ಇಲ್ಲದ್ರೆ ಪರಿಣಾಮ ಅನುಭವಿಸ್ಕೋ. ಅದರಲ್ಲಿ ಪ್ರಾಬ್ಲಮ್ ಏನಂದ್ರೆ ರಕ್ತೊತ್ತಡ ಹೊರಗಡೆ ಗೊತ್ತಾಗೋದಿಲ್ಲ. ಕೆಲವರು ಎಣಿಸ್ತಾರಂದ್ರೆ ರಕ್ತೊತ್ತಡ ಇದ್ರೆ ಅದು ಟೆನ್ಷನ್ ಇಂದ ಬರೋದು, ಅದು ತಲೆನೋವು ಬರ್ತದೆ. ಹೆಚ್ಚಿನವ್ರಿಗೆ ಅದರದ್ದು ಸಿಂಪ್ಟಮ್ಸ್ ಏನು ಇರುವುದಿಲ್ಲ. ಸೊ ನಾವು ಟೆಸ್ಟೇ ಮಾಡಬೇಕು. ಸೊ ಕೆಲವರಿಗೆ ಆಶ್ಚರ್ಯ ಆಗ್ತದೆ, ನಾವು ಟೆಸ್ಟ್ ಮಾಡುವಾಗ 160 ಉಂಟು, ನಮಗೇನು ಸಿಂಪ್ಟಮ್ ಇಲ್ಲ, 190 ಉಂಟು. ಅಲ್ಲ, ನಾವು ಟೆಸ್ಟಿಗೆ ಹೋಗೋದೇ ಏನಾದರೂ ಬಂದರೆ ಮಾತ್ರ ಅಲ್ವಾ? ಹೌದು, ಏನು ಸಮಸ್ಯೆ ಬರೋದೇ ಹೋಗೋದೇ ಇಲ್ಲ. ವೈದ್ಯರು ನೀವು ಹೇಳ್ತೀರಿ ವರ್ಷಕ್ಕೊಮ್ಮೆ ನೀವು ಕಂಪ್ಲೀಟ್ ನಿಮ್ಮ ಹೆಲ್ತ್ ಚೆಕಪ್ ಮಾಡಿ ಅಂತ ಹೇಳಿ, ಆದರೆ ನಮಗೆ ಹೊಟ್ಟೆ ನೋವಾದ ಮೇಲೆ ನಾವು ಹೋಗುವಂಥದ್ದು, ಇದು ದೊಡ್ಡ ಸಮಸ್ಯೆ. ಇದು ನೋವು ಕೊಡುವಂಥದ್ದು ಇದು ಕಾಯಿಲೆ ಅಲ್ಲ, ಬಟ್ ಅದರದ್ದು ಪರಿಣಾಮ ತುಂಬ ಇದು ದುಷ್ಕೃತ ಆಗ್ತದೆ. ಸೊ ಈಗೇನಂದರೆ ನಾನು ಏನು ಅಡ್ವೈಸ್ ಮಾಡ್ಬೋದಂದರೆ, ಈಗ ತುಂಬ ಕಾಮನ್ ಉಂಟು, ಡಾಕ್ಟರ್ಸ್ ಹತ್ರ ಹೋಗಬೇಕಂತ ಕೂಡ ಇಲ್ಲ. ಈಗ ಮಷೀನ್ ಸಿಗ್ತದೆ, ಮನೇಲಿ ಇಟ್ಕೊಳ್ಬೋದು. ಈವನ್ ಶುಗರ್ ನೋಡಲಿಕ್ಕೆ ಮಷೀನ್ ಉಂಟು, ಅದಾದರೂ ಅದು ನಾವು ರಕ್ತ ಪ್ರಿಕ್ ಮಾಡಿ ತೊಗೊಳ್ಬೇಕು. ಇದು ಬಿ ಬ್ಲಡ್ ಪ್ರೆಷರ್ಗೆ ಏನು ಚುಚ್ಚಬೇಕಂತಿಲ್ಲ. ಸೊ ಅದು ತುಂಬ ಕಾಮನ್ ಡಿಸೀಸ್ ಇರೋದ್ರಿಂದ ಬಿ ಪಿ ಮಷೀನ್ ಒಬ್ಬರು ಮನೇಲಿ ಇಟ್ಕೊಳ್ಬೋದು, ಅದು ನೋಡ್ಬೋದು. ಅದರಲ್ಲಿ ಡೌಟ್ ಇದ್ದರೆ ಮತ್ತೆ ಡಾಕ್ಟರ್ಸ್ ಹತ್ರ ಹೋಗ್ಬೋದು, ನಾರ್ಮಲ್ ಇದ್ದರೆ ಹೋಗಬೇಕಂತಿಲ್ಲ. ನಿಮ್ಮ ಈ ಆಸ್ಪತ್ರೆಯಲ್ಲಿ ಪ್ರತಿ ಸಂದರ್ಭದಲ್ಲಿ ಹೊಸ ಹೊಸ ವಿಚಾರಗಳು, ಹೊಸ ಚಿಕಿತ್ಸಾ ಕ್ರಮಗಳೆಲ್ಲ ಬರ್ತವೆ. ಈಗ ಕೆ ಎಮ್ ಸಿ ಮಣಿಪಾಲದಲ್ಲಿ ಇದರ ಬಗ್ಗೆ ಏನು ಹೆಚ್ಚಿನ ಒಂದು ವ್ಯವಸ್ಥೆ ಇದೆ ನಿಮ್ಮ ಆಸ್ಪತ್ರೆಯಲ್ಲಿ? ಸೊ ಕಿಡ್ನಿ ಕಾಯಿಲೆದು ಸೆಪ್ರೇಟ್ ವಿಭಾಗ ಉಂಟು. ಸೊ ಅದಕ್ಕೆ ಡೈಲಿ ಓ ಪಿ ಡಿ ಇರ್ತದೆ, ಮತ್ತು ಅದರದ್ದು ಸೆಪ್ರೇಟ್ ವಾರ್ಡ್ ಉಂಟು. ಮತ್ತು ಅದರ ಜೊತೆ ಈಗ ಎಂಡ್ ಸ್ಟೇಜ್ ಕಿಡ್ನಿ ಡಿಸೀಸ್ ಅಂದರೆ ಕಿಡ್ನಿ ಕೊನೆಯ ಹಂತದಲ್ಲಿ ಒಂದು ಲೈಫ್ ಮೇಂಟೈನ್ ಮಾಡಲಿಕ್ಕೆ ಆಗೋದಿಲ್ಲ, ಕೃತಕವಾಗಿ ನಾವು ಮೇಂಟೈನ್ ಮಾಡಬೇಕು. ಅದನ್ನು ಡಯಾಲಿಸಿಸ್ ಅಂತ ಹೇಳ್ತಾರೆ. ಡಯಾಲಿಸಿಸ್ದು ಎಲ್ಲ ಫೆಸಿಲಿಟೀಸ್ ಉಂಟು. ಮತ್ತು ಕಿಡ್ನಿ ಕಸಿ, ಸೊ ಈಗ ಕಿಡ್ನಿ ಕಂಪ್ಲೀಟ್ ವೈಫಲ್ಯ ಆಗಿದೆ, ಎಂಡ್ ಸ್ಟೇಜ್ ಕಿಡ್ನಿ ಆಗಿದೆ, ಅದು ಡಯಾಲಿಸ್ ಸ್ಟೇಜಿಗೆ ಹೋಗಿದ ಮೇಲೆ ಅದನ್ನು ಕಸಿ ಮಾಡಬೇಕು. ಸೊ ಮನೆಯಿಂದನೇ ಯಾರಾದರೂ ರಿಲೇಷನ್ಸ್ ಹೆಲ್ತ್ ಇದ್ದವರು ಅವರು ಒಂದು ಕಿಡ್ನಿ ಕೊಡ್ಬೋದು. ಆ ಕಸಿ ಮಾಡೋದು ಕೂಡ ವಿಧಾನ ಹಾಸ್ಪಿಟ್ಲಲ್ಲಿ ಉಂಟು. ಮತ್ತು ಕಸಿ ಮಾಡೋದು ಬೇರೆ ಬೇರೆ ವಿಧಾನ ಇರ್ತದೆ. ಒಂದು ಲೈವ್ ಡೋನರ್ ಅಂತ ಹೇಳ್ತಾರೆ, ಲೈವ್ ಅಂದರೆ ರಿಲೇಷನ್ಸಲ್ಲಿ ಕೊಡೋದು. ಮತ್ತು ಕೆಲವರು ಸತ್ತ ಮೇಲೆ ಡೊನೇಷನ್ ಮಾಡ್ತಾರೆ, ಕೆಡವರ್ ಅಂದರೆ ಆಕ್ಸಿಡೆಂಟ್ ಕೇಸ್ ಇರ್ಬೋದು, ಅದು ಅವ್ರ ಫ್ಯಾಮಿಲಿ ಮುಂದೆ ಒಂದು ಡೊನೇಷನ್. ಆ ಫೆಸಿಲಿಟಿ ಕೂಡ ಉಂಟು. ಮತ್ತು ಎ ಬಿ ಒ ಇನ್ಕಂಪ್ಯಾಟಿಬಲ್ ಅಂದರೆ ಮೊದಲೆಲ್ಲ ಹೇಳ್ತಾ ಇದ್ರು ಗ್ರೂಪ್ಸ್ ಒಂದೇ ಇರಬೇಕು, ಹೇಗೆ ನಾವು ರಕ್ತ ಡೊನೇಷನ್ ಕೊಡ್ತಾರೆ ಬಿ ಪಾಸಿಟಿವ್ ಅಂದರೆ ಬಿ ಪಾಸಿಟಿವ್. ಈಗ ಅದು ಗ್ರೂಪ್ ಚೇಂಜ್ ಮಾಡಿ ಕೂಡ ಕಸಿ ಮಾಡ್ಬೋದು. ಅಷ್ಟು ತಂತ್ರಜ್ಞಾನ ಬೆಳೆದಿದೆ. ಹೌದು, ಅಷ್ಟು ಬೆಳೆದಿದೆ. ಬಟ್ ಅಗೇನ್ ನಾನು ಪುನಃ ನಾನು ಹೇಳಬೇಕಂದ್ರೆ ಅದು ಪ್ರಿವೆನ್ಷನೇ ಬೆಟರ್. ಇದೆಲ್ಲ ಓದ್ಲಿಕ್ಕೆ ಒಳ್ಳೇದು ಕಾಣಿಸ್ತದೆ, ಬಟ್ ಫೈನಲ್ ಆಗಿ ಪ್ರಿವೆನ್ಷನೇ ಬೆಟರು. ಅದರಲ್ಲಿ ಹಣ ಕೂಡ ಕಮ್ಮಿ ಖರ್ಚಾಗ್ತದೆ, ರಿಸಲ್ಟ್ಸ್ ಬೆಟರ್ ಇರ್ತದೆ. ಬೇರೆ ಏನು ಇದಿಲ್ಲ, ಅದು ಎಂಡ್ ಸ್ಟೇಜ್ ಹೋಗಿ ಆಗಿದೆ, ಮತ್ತೆ ಇದೆಲ್ಲ ಮಾಡಬೇಕು. ಅದು ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ಅಲ್ಲ. ಸರಿ, ಈಗ ನಾನು ಬ್ಲಡ್ ಡೊನೇಷನ್ ಕೊಡ್ತೇನೆ ಅಂತ ಹೇಳಿ, ಸಾರಿ, ಕಣ್ಣು ಡೊನೇಷನನ್ನು ಕೊಡ್ತೇನೆ ಅಂತ ಹೇಳಿ ನಾನು ಮೊದಲೇ ಬರೆದಿಟ್ಟುಕೊಳ್ಬೋದು. ನನ್ನ ದೇಹವನ್ನು ಕೊಡ್ತೇನೆ ಅಂತ ಹೇಳ್ಬೋದು, ಅಂಗಾಂಗ ಕೊಡ್ತೇನೆ ಅಂತೇಳಿ ನಾನು ಬರೀಬೋದು. ಅದರಲ್ಲಿ ಕಿಡ್ನಿ ನನಗೆ ಮನಸ್ಸಿದೆ ಕೊಡಲಿಕ್ಕೆ, ಒಂದು ವೇಳೆ ಕಿಡ್ನಿ ಕೊಡಬೇಕಾದ್ರೆ ಆ ವ್ಯಕ್ತಿ ತೀರಿ ಹೋದ ನಂತರ, ಸತ್ತ ನಂತರ ಎಷ್ಟು ಗಂಟೆ ಒಳಗೆ ತೆಗೆದುಕೊಳ್ಬೇಕು, ಅದು ಸಾಧ್ಯವೋ ಅಂತ? ಸೊ ಇದರಲ್ಲಿ ಒಂದು ಕಾನ್ಸೆಪ್ಟ್ ಏನಂದರೆ ಅದು ಎಲ್ರಿಗೂ ಅರ್ಥ ಆಗೋದಿಲ್ಲ, ಅದು ಬ್ರೈನ್ ಡೆತ್ ಆಗಬೇಕು.
ನಾರ್ಮಲ್ ಆಗಿ ಡೆತ್ ಅಂದ್ರೆ ನಾವು ಏನು ಹೆಣಸೋದು ಹಾರ್ಟ್ ನಿಲ್ಕಬೇಕಂತ ಹೃದಯ ನಿಂತ ಮೇಲೆ ಡೆತ್ ಅಂತ ಹೇಳೋದು ಅದು ಲೇಮ್ಯಾನ್ ಟರ್ಮ್ಸ್ ಅಲ್ಲಿ ಎಲ್ಲರಿಗೂ ಅರ್ಥ ಆಗೋದು ಸಾಮಾನ್ಯ ಮನುಷ್ಯರಿಗೆ ಅದೇ ಅರ್ಥ ಆಗೋದು ಮೆಡಿಕಲ್ ಟರ್ಮಿನಾಲಜಿ ಬೇರೆ ನೀವು ಅಲ್ಲಿ ಇದು ಬ್ರೈನ್ ಡೆತ್ ಅಂತ ಹೇಳ್ತಾರೆ ಬ್ರೈನ್ ಡೆತ್ ಏನಂದ್ರೆ ಬ್ರೈನ್ ಫಂಕ್ಷನ್ ಮಾಡ್ತಾ ಇಲ್ಲ ಹೌದು ಅದು ಕೋಮಾ ಸ್ಟೇಜ್ ಅಲ್ಲಿ ಹೋಗಿ ಇರಿವರ್ಸಿಬಲ್ ಅದು ಹಿಂದೆ ಬರ್ಲಿಕ್ಕೆ ಚಾನ್ಸ್ ಇಲ್ಲ ಅದಕ್ಕೆ ಟೆಸ್ಟ್ ಮಾಡ್ಲಿಕ್ಕೆ ವಿಧಾನ ಉಂಟು ಈಗ ಟೆಸ್ಟ್ ಮಾಡುವಾಗ ಗೊತ್ತಾಗ್ತದೆ ಒಂದು ಬ್ರೈನ್ ನಿಂತು ಹೋಗಿದೆ ಇದು ವಾಪಸ್ ಬರುವುದಿಲ್ಲ ಹಾರ್ಟ್ ನಡೀತಾ ಉಂಟು ಬೇರೆ ಅಂಗ ಎಲ್ಲ ಅದು ಬ್ರೈನ್ ನಿಂತ ಮೇಲೆ ನಾವು ಅದನ್ನು ನಡೆಸಬಹುದು ಎರಡು ದಿವಸ ತನಕ ನಡೆಸಬಹುದು ಅದು ವೆಂಟಿಲೇಟರ್ ಅಲ್ಲಿ ಇಟ್ಟು ಅದೆಲ್ಲ ನಡೆಸಬಹುದು ಬ್ರೈನ್ ನಿಂತು ಹೋಗಿದೆ ಡೆತ್ ಆಗಿದೆ ಅದು ಬ್ರೈನ್ ಡೆತ್ ಅಂದ್ರೆ ಡೆತ್ ಅದು ಬೇರೆ ಅಂಗ ಎಲ್ಲ ನಡೀತಾ ಇರ್ತದೆ ಅದು ನಡೆಯೋದು ಹೇಗಂದ್ರೆ ಕೃತಕವಾಗಿ ನಡೆಯೋದು ಎರಡು ದಿವಸ ಚಾನ್ಸ್ ಆ ಎರಡು ದಿವಸದಲ್ಲಿ ಕಿಡ್ನಿ ಡೊನೇಷನ್ ಮಾಡಬಹುದು ಪ್ರೊವೈಡೆಡ್ ಅವರು ಕನ್ಸೆಂಟ್ ಕೊಡಬೇಕು ಆ ಟೈಮಲ್ಲಿ ಅದು ಡಾಕ್ಟರ್ಸ್ಗೆ ಏನಂದರೆ ಆಕ್ಸಿಡೆಂಟ್ ಕೇಸ್ ಉಂಟು ತಲೆಗೆ ಏಟು ಬಿದ್ದಿದೆ ಅವನು ವಾಪಸ್ ಬರೋದಿಲ್ಲ ಟ್ರೀಟ್ಮೆಂಟ್ ನಡೀತಾ ಇರ್ತದೆ ರಿಲೇಷನ್ಸ್ ಅವರು ಹೇಳ್ಬೋದು ನಮಗೆ ಅವನದು ಇಚ್ಛೆ ಇತ್ತು ಅಥವಾ ಕೊಡಬೇಕಂತ ಸೊ ಆ ಎರಡು ದಿವಸ ಚಾನ್ಸ್ ಸಿಗ್ತದೆ ಹೃದಯ ನಿಂತ ಮೇಲೆ ಕಿಡ್ನಿ ತೆಗೆಯೋದಂದ್ರೆ ವಿದಿನ್ 15 ಮಿನಿಟ್ಸ್ ಇಟ್ಸ್ ನಾಟ್ ಪಾಸಿಬಲ್ ಕಣ್ಣು ತೆಗಿಬಹುದು 6 ಅವರ್ಸ್ ಹೌದು ಬಟ್ ಕಿಡ್ನಿ ಅಂದ್ರೆ 15 ನಿಮಿಷ 15 ನಿಮಿಷ ಅಂದ್ರೆ ನೀವು ಎಣಿಸಬಹುದು ಅದು ಆಸ್ಪತ್ರೆಯಲ್ಲಿ ಆಗ್ಬೇಕು ಡೆತ್ ಆಸ್ಪತ್ರೆ ಆಗಿ ಅವ್ನು ಮುಂಚೆನೆ ಹೇಳಿದ್ರೆ ಅದು ಕೂಡ ಆಸ್ಪತ್ರೆಯಲ್ಲಿ ಆದರೂ ಕೂಡ 15 ನಿಮಿಷದಲ್ಲಿ ಅದನ್ನು ಮಾಡೋದು ಬಹಳ ಕಷ್ಟ ಉಂಟು ಸರಿ ಈ ಮೂತ್ರಪಿಂಡದ ಕಾಯಿಲೆಯು ರಕ್ತಹೀನತೆಗೆ ಹೇಗೆ ಕಾರಣವಾಗ್ತದೆ ಅದು ಕೆಟ್ಟಂಶ ಜಾಸ್ತಿ ಆಗೋದು ಕೆಟ್ಟಂಶ ಜಾಸ್ತಿ ಆಗುವಾಗ ರಕ್ತದ ಉತ್ಪಾದನೆ ಆಗುವುದಿಲ್ಲ ರಕ್ತದ ಉತ್ಪಾದನೆ ಆಗೋದು ಅದು ಬೋನ್ ಮ್ಯಾರೋಯಿಂದ ಆಗೋದು ಬೋನ್ ಮ್ಯಾರೋ ಅಂದರೆ ಮೂಳೆಯಲ್ಲಿ ಅದು ಮ್ಯಾರೋ ಸಬ್ಸ್ಟೆನ್ಸ್ ಇರ್ತದೆ ಅದರಲ್ಲಿ ಅದು ರಕ್ತದು ರೆಡ್ ಬ್ಲಡ್ ಸೆಲ್ಸ್ ಆಗಲಿ ವೈಟ್ ಬ್ಲಡ್ ಸೆಲ್ಸ್ ಅದೆಲ್ಲ ಅಲ್ಲಿಂದ ಪ್ರೊಡಕ್ಷನ್ ಆಗೋದು ಸೊ ಕಿಡ್ನಿಯಲ್ಲಿ ಒಂದು ಹಾರ್ಮೋನ್ ಬರ್ತದೆ ಅದು ಸಾಧಾರಣ ಅವರಿಗೆ ಗೊತ್ತಾಗೋದಿಲ್ಲ ಅದು ಎರಿಥ್ರೋಪಾಯ್ಟಿನ್ ಅಂತ ಹೇಳ್ತಾರೆ ಕಿಡ್ನಿ ಸೆಲ್ಸಿಂದ ಎರಿಥ್ರೋಪಾಯ್ಟಿನ್ ಎರಿಥ್ರೋಪಾಯ್ಟಿನ್ ಹಾರ್ಮೋನ್ ಅದು ಸ್ಟಿಮ್ಯುಲೇಟ್ ಮಾಡ್ತದೆ ಬೋನ್ ಮ್ಯಾರೋ ಕಿಡ್ನಿ ಕಾಯಿಲೆ ಬರುವಾಗ ಈ ಹಾರ್ಮೋನ್ ಕಡಿಮೆ ಆಗಿ ರಕ್ತ ಕಡಿಮೆ ಆಗೋದು ಈಗ ಸಾಮಾನ್ಯವಾಗಿ ಈಗ ಮಾತು ಬರುತ್ತೆ ಜನರಲ್ಲಿ ಡಯಾಲಿಸ್ ಈ ಡಯಾಲಿಸಿಸ್ ಅಂದರೆ ಏನು ಮತ್ತು ಯಾರು ಮಾಡಬೇಕು ಅದನ್ನು ಡಯಾಲಿಸಿಸ್ ಅಂದರೆ ಒಂದು ಅದು ಮಾಡೋದು ಕಿಡ್ನಿ ಕಂಪ್ಲೀಟ್ ವೈಫಲ್ಯ ಆದಮೇಲೆ ಎರಡು ಕಿಡ್ನಿ ಅದು ನಾರ್ಮಲ್ ನಾನು ಹೇಳಿದ್ದು 5 ಸ್ಟೇಜ್ ಉಂಟು 5ನೇ ಸ್ಟೇಜಲ್ಲಿ ಹೋದ ಮೇಲೆ ಅದಕ್ಕಿಂತ 5ನೇ ಸ್ಟೇಜ್ ಅಂದರೆ 15 ml ಕಡಿಮೆ ಅದರಲ್ಲಿ ಕೂಡ ಅವನಿಗೆ ಏನಾದರೂ ಪ್ರಾಬ್ಲಮ್ಸ್ ಇರಬೇಕು ಅದರಿಂದ ಅಂದರೆ ವಾಂತಿ ಇರಬಹುದು ಪೊಟ್ಯಾಷಿಯಂ ಜಾಸ್ತಿ ಆ್ಯಸಿಡ್ ಜಾಸ್ತಿ ಅದು ಆ ಟೈಮಲ್ಲಿ ಡಯಾಲಿಸಿಸ್ ಸ್ಟಾರ್ಟ್ ಮಾಡೋದು ಡಯಾಲಿಸಿಸ್ ಅಂದರೆ ಎರಡು ಟೈಪ್ ಉಂಟು ಒಂದು ಬ್ಲಡ್ ಡಯಾಲಿಸಿಸ್ ಹಿಮೋಡಯಾಲಿಸಿಸ್ ಅಂತ ಹೇಳ್ತಾರೆ ಇನ್ನೊಂದು ಪೆರಿಟೋನಿಯಲ್ ಬ್ಲಡ್ ಡಯಾಲಿಸಿಸ್ ಅಂದರೆ ಒಂದು ಮಷೀನ್ ಇರ್ತದೆ ಫಿಲ್ಟರ್ ಆರ್ಟಿಫಿಷಿಯಲ್ ಫಿಲ್ಟರ್ ಕೃತಕವಾಗಿ ಇಡೋದು ಒಂದು ಫೈಬರ್ಸ್ ಇರ್ತದೆ ರಕ್ತವನ್ನು ದೇಹದಿಂದ ತೆಗೆದು ಅದರಲ್ಲಿ ಸರ್ಕ್ಯುಲೇಟ್ ಮಾಡಿ ಅದು ಕೆಟ್ಟ ಅಂಶ ತೆಗೀತದೆ ವಾಪಸ್ ರಿಟರ್ನ್ ಮಾಡೋದು ಇನ್ನೊಂದು ಪೆರಿಟೋನಿಯಲ್ ಡಯಾಲಿಸಿಸ್ ಪೆರಿಟೋನಿಯಲ್ ಡಯಾಲಿಸಿಸ್ ಅಂದರೆ ಹೊಟ್ಟೆ ಮೂಲಕ ಹೊಟ್ಟೆಯಲ್ಲಿ ಒಂದು ಟ್ಯೂಬ್ ಇಟ್ಟು ಅದರಲ್ಲಿ ಒಂದು ಸ್ಪೆಷಲ್ ನೀರು ಬರ್ತದೆ ಅದು ಹೊಟ್ಟೆಗೆ ಹಾಕಿದರೆ ಅದು ಕೆಟ್ಟ ಅಂಶವನ್ನು ಎಳೀತದೆ ಸೊ ಇದು ಎಷ್ಟು ಹೊತ್ತು ಮಾಡಬೇಕು ನಾರ್ಮಲ್ ಕಿಡ್ನಿಯನ್ನು ಟಚ್ ಮಾಡಲಿಕ್ಕೆ ಆಗೋದಿಲ್ಲ ನಾರ್ಮಲ್ ಕಿಡ್ನಿ ಅಂದರೆ 24 ಗಂಟೆ ಅದು ಕೆಲಸ ಮಾಡ್ತದೆ ಒಬ್ಬ ಮನುಷ್ಯನಿಗೆ ಬ್ರೇಕ್ ಇಲ್ಲ ಹೌದು ಮನುಷ್ಯನಿಗೆ 24 ಗಂಟೆ ಮಷೀನ್ಗೆ ಫಿಟ್ ಮಾಡಲಿಕ್ಕೆ ಆಗೋದಿಲ್ಲ ಬಟ್ ಒಂದು ನಾರ್ಮಲ್ ಲೈಫ್ ಒಂದು ಮೇಂಟೈನ್ ಮಾಡಲಿಕ್ಕೆ ಒಂದು ವಾರಕ್ಕೆ 3 ಸಲ 4-5 ಗಂಟೆ ಈಚ್ ಟೈಮ್ ಅದನ್ನು ಬ್ಲಡ್ ಡಯಾಲಿಸಿಸ್ ಮಾಡೋದು ಹೊಟ್ಟೆ ಡಯಾಲಿಸಿಸ್ ಡೈಲಿ ಒಂದು 20 ನಿಮಿಷ ಅದು 3 ಸಲ ಆ ಥರ ಮಾಡ್ಬೋದು ಸೊ ಇದು ಎರಡು ಟೈಪ್ ಡಯಾಲಿಸಿಸ್ ಅದು ಅಂದರೆ ಅದಕ್ಕೆ ಖರ್ಚು ಕೂಡ ಅಷ್ಟೇ ಇರ್ಬೋದು ವಾರಕ್ಕೆ 3 ಸಲ ಅಂದರೆ ದೂರದಿಂದ ಆಸ್ಪತ್ರೆಗೆ ಬರಬೇಕು ಅದು ಇದು ಸೊ ಒಂದು ಕೆಲಸ ಬಿಟ್ಟು ಬರಬೇಕು ಮತ್ತೆ ಅದು ಮಷೀನ್ ಖರ್ಚು ಅದಕ್ಕೆ ಫಿಲ್ಟರ್ಸ್ ಖರ್ಚು ಟೈಮ್ ಕೊಡು ಹೌದು ಮತ್ತೆ ಅದಕ್ಕೆ ಜನರು ನಡೆಸಬೇಕದು ಈಗ ಮೂತ್ರಪಿಂಡದ ಆರೋಗ್ಯಕ್ಕಾಗಿ ಯಾವ ಆಹಾರವನ್ನು ತಪ್ಪಿಸಬೇಕು ಕಿಡ್ನಿ ಕಾಯಿಲೆ ಇದ್ದವರು ಪ್ರೋಟೀನ್ ಅನ್ನು ಕಡಿಮೆ ತಗೊಳ್ಬೇಕು ಅದು ಕಾಯಿಲೆ ಪ್ರಕಾರ ವೇರಿಯೇಷನ್ ಇರ್ತದೆ ಬಟ್ ನಾರ್ಮಲ್ ಆಗಿ ಕ್ರಾನಿಕ್ ಕಿಡ್ನಿ ಡಿಸೀಸ್ ಬಂದ ಮೇಲೆ ಪ್ರೋಟೀನ್ ಅನ್ನು ಕಡಿಮೆ ತಗೊಳ್ಬೋದು ಅದರಲ್ಲಿ ವೆಜಿಟೇರಿಯನ್ ಪ್ರೋಟೀನ್ ಇರ್ತದೆ ನಾನ್ ವೆಜ್ ಪ್ರೋಟೀನ್ ವೆಜಿಟೇರಿಯನ್ ಪ್ರೋಟೀನ್ ಅಂದರೆ ಅದು ಆಲ್ಕಲಿ ಅದು ನಾನ್ ವೆಜಿಟೇರಿಯನ್ ಅಂದರೆ ಇದು ಆ್ಯಸಿಡ್ ಸೊ ಆದಷ್ಟು ವೆಜಿಟೇರಿಯನ್ ಪ್ರೋಟೀನ್ ಅದು ನಾರ್ಮಲ್ಕ್ಕಿಂತ ಒಂದು 20-30% ಕಡಿಮೆ ಸೊ ನಾರ್ಮಲ್ಲಿ ನಾವು ಪ್ರೋಟೀನ್ ಅಂಶ ಒಂದು ಅಂದಾಜಲ್ಲಿ ಹೇಳೋದು 1 ಕೆಜಿಗೆ 1 ಗ್ರಾಮ್ ತೊಗೊಳ್ಬೇಕಂತ ಅದು ನಾರ್ಮಲ್ ಪ್ರೋಟೀನ್ ಇಂಟೇಕ್ ಸೊ ಈ ಪೇಷಂಟ್ಸ್ ಅನ್ನು ಅದರದ್ದು 60-70% ತೊಗೊಳ್ಬೇಕು ವೆಜಿಟೇರಿಯನ್ ಪ್ರೋಟೀನ್ಸ್ ಬೆಟರ್ ಯಾವ್ದು ತೆಗೆದುಕೊಳ್ಳಬಾರದು ನಾನ್ ವೆಜ್ ಕಡಿಮೆ
ರೆಡ್ ಮೀಟ್ ಅಂತ ಹೇಳ್ತಾರೆ ಅದು ಕಡಿಮೆ ಫಿಶ್ ಎಲ್ಲ ತೊಂದರೆ ಇಲ್ಲ ಅಂದ್ರೆ ವೆಜ್ ಆಗಲಿ ನಾನ್ ವೆಜ್ ಆಗಲಿ ಒಂದು ಬ್ಯಾಲೆನ್ಸ್ ಫುಡ್ನಲ್ಲಿ ಬ್ಯಾಲೆನ್ಸ್ಡ್ ಫುಡ್ನಲ್ಲಿ ಇರಬೇಕು ಸರಿ ನನಗೊಂದು ಕುತೂಹಲದ ಪ್ರಶ್ನೆ ಈಗ ಮಕ್ಕಳಾಗಲಿ ಹಿರಿಯರಾಗಲಿ ಬೇರೆ ಬೇರೆ ಜ್ಯೂಸ್ಗಳನ್ನು ಕೊಡ್ತಾರೆ ಅದರಲ್ಲಿ ಇದು ಕೋಲ್ಡ್ ಡ್ರಿಂಕ್ಗಳನ್ನು ಕುಡಿತಾರೆ ಅದು ಕಪ್ಪು ಇರ್ತದೆ ಕೆಂಪು ಇರ್ತದೆ ಬೇರೆ ಬೇರೆ ಕಲರ್ ಇರ್ತದೆ ನಾವು ಮೂತ್ರವನ್ನು ವಿಸರ್ಜನೆ ಮಾಡುವಾಗ ಅದು ಸಾಮಾನ್ಯವಾಗಿ ಬಿಳಿ ರೂಪದಲ್ಲಿ ಹೋಗುತ್ತೆ ಹಾಗಾದರೆ ಪ್ರಶ್ನೆ ಈ ಕಲರ್ ಎಲ್ಲಿ ಹೋಯಿತು ಅಂತೇಳಿ ಅಂದರೆ ಅದು ಡೈಜೆಸ್ಟ್ ಆಗುವಾಗ ಅದರದ್ದು ರಿಯಾಕ್ಷನ್ ಆಗ್ತದೆ ಬಾಡಿ ಅಂದರೆ ಅದು ಸ್ಟ್ರೇಟ್ ಟ್ಯೂಬ್ ಥರ ಅಲ್ಲ ಒಂದು ತೆಗೆದೋದು ಅದು ಹೊರಗಡೆ ಹೋಗೋದು ಬಾಡಿಯಲ್ಲಿ ಕೆಮಿಕಲ್ ರಿಯಾಕ್ಷನ್ಸ್ ನಡೀತಾ ಇರ್ತದೆ ಆ ಕೆಮಿಕಲ್ ರಿಯಾಕ್ಷನ್ಸಲ್ಲಿ ನಾವು ಏನು ತೊಗೊಂಡ್ರೂ ಕೂಡ ಅದು ಚೇಂಜ್ ಆಗ್ತದೆ ಅಂದರೆ ಈ ಕಾರ್ಬೋಹೈಡ್ರೇಟ್ ಡ್ರಿಂಕ್ಗಳು ಕಿಡ್ನಿಗೆ ತೊಂದರೆ ಕೊಡ್ತವೆ ಕೊಡ್ಬೋದು ಅದರಲ್ಲಿ ಫ್ರಕ್ಟೋಸ್ ಇದ್ದರೆ ಫ್ರಕ್ಟೋಸ್ ಅಂತ ಹೇಳ್ತಾರೆ ಈ ನಾರ್ಮಲಿ ನಾವು ಪ್ರಿಸರ್ವೇಷನ್ಗೆ ಫ್ರಕ್ಟೋಸ್ ರಿಚ್ ಅದು ಕಾರ್ನ್ ಸ್ಟಾರ್ಚ್ ಇರಲಿ ಅದೆಲ್ಲ ಫ್ರಕ್ಟೋಸ್ ರಿಚ್ ಫ್ರಕ್ಟೋಸಿಂದ ಏನಾಗ್ತದೆ ಅಂದರೆ ಅದು ಕಂಟಿನ್ಯೂಸ್ ಯೂರಿಕ್ ಆ್ಯಸಿಡ್ ಪ್ರೊಡಕ್ಷನ್ ಬರ್ತದೆ ಸೊ ಯೂರಿಕ್ ಆ್ಯಸಿಡ್ ಹೆಚ್ಚಾದರೆ ಅದರಿಂದ ಕಲ್ಲು ಬೆಳಿಬೋದು ಮತ್ತು ಕಿಡ್ನಿಗೆ ಕೂಡ ಒಳ್ಳೆಯದಲ್ಲ ಒಂದು ಅಡ್ವೈಸ್ ಹೇಳೋದಾದರೆ ಯಾವ ಫುಡ್ ಕೂಡ ಜಾಸ್ತಿ ತೊಗೊಂಡ್ರೆ ಅದು ಪ್ರಾಬ್ಲಮ್ಮೇ ಅದು ನಾವು ಕರೆಕ್ಟ್ ಅಮೌಂಟಲ್ಲೇ ತೊಗೊಂಡ್ರೆ ಬೆಟರ್ ಈಗ ಆರೋಗ್ಯ ಸ್ಥಿತಿಗೆ ಚಿಕಿತ್ಸೆ ನೀಡಲು ಔಷಧಿಗಳನ್ನು ತೆಗೆದುಕೊಳ್ಳಬೇಕಾದ್ರೆ ನನ್ನ ಮೂತ್ರಪಿಂಡಗಳನ್ನು ಹೇಗೆ ರಕ್ಷಿಸಿಕೊಳ್ಳಬಹುದು ಅದಕ್ಕೆ ಒಂದು ಡೋಸ್ ಇರ್ತದೆ ಈಗ ನನಗೆ ಏನಿದೆ ಇದು ಡಯಾಬಿಟಿಸ್ ಬಿ ಪಿ ಎಲ್ಲ ಆಯಿತು ನನಗೆ ಟೂತ್ ಪ್ರಾಬ್ಲಮ್ ಇದೆ ಒಂದು ಒಂದು ವಾರದ ಕೋರ್ಸ್ ಮಾಡಲಿಕ್ಕೆ ಹೇಳಿದ್ದಾರೆ ಅಥವಾ ಇಯರ್ ಪೇನ್ ಇದೆ ಅಥವಾ ಯಾವುದೇ ಒಂದು ರೋಗ ಇದೆ ಆವಾಗ ನಾವು ನಮಗೆ ಕಿಡ್ನಿಯ ಸಮಸ್ಯೆ ಇದೆ ಯಾವ ರೀತಿಯಲ್ಲಿ ಅಂದರೆ ಆ ವೈದ್ಯರಲ್ಲಿ ಈ ಸಮಸ್ಯೆ ಉಂಟಂತ ಹೇಳಬೇಕಾ ಅಥವಾ ಸಮಸ್ಯೆ ಇಲ್ಲದಿದ್ದರೂ ಕೂಡ ಸಮಸ್ಯೆ ಆಗ್ತದ ಇಲ್ಲ ಕಿಡ್ನಿ ಪ್ರಾಬ್ಲಮ್ ಇದ್ದವರು ಡೆಫಿನೆಟ್ ಹೇಳಬೇಕು ಏಕೆಂದರೆ ಏನು ಮದ್ದು ನಾವು ತೊಗೊಂಡ್ರೂ ಕಿಡ್ನಿ ಮೂಲಕ ಹೋಗಬೇಕು ಸೊ ಕಿಡ್ನಿ ಕೆಲಸ ಕಡಿಮೆ ಇದ್ದರೆ ಅದು ನಮ್ಮ ದೇಹದಲ್ಲಿ ತುಂಬೋದು ಸೊ ಕಿಡ್ನಿಗೆ ಪ್ರಾಬ್ಲಮ್ ಕೊಡದೇ ಇದ್ದರೂ ಅದು ತುಂಬಿದ್ರಿಂದ ಬೇರೆ ಅಂಗಕ್ಕೆ ತೊಂದರೆ ಬರ್ತದೆ ಸೊ ಎಲ್ಲದಕ್ಕೂ ಒಂದು ಸ್ಟಡಿ ಮಾಡಿರ್ತಾರೆ ಅವರು ಈಗ ಕಿಡ್ನಿ ಕಾಯಿಲೆಗೆ ಎಷ್ಟು ಡೋಸ್ ಕರೆಕ್ಟ್ ಇರ್ಬೋದು ಅಂತ ಮೊದಲೇ ಸ್ಟಡಿ ಮಾಡಿರ್ತಾರೆ ಸೊ ಅದಕ್ಕೆ ಒಂದು ಗೈಡ್ಲೈನ್ಸ್ ಇರ್ತದೆ ಈ ಕಿಡ್ನಿ ಕೆಲ್ ಈ ಸ್ಟೇಜಲ್ಲಿ ಇಷ್ಟು ಕೊಟ್ಟರೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಸೊ ನಾವು ಫಸ್ಟೇ ಅವರು ಅಂದರೆ ಕಿಡ್ನಿ ಸಮಸ್ಯೆ ಇದ್ದವರು ಉಳಿದ ಚಿಕಿತ್ಸೆಗಾಗಿ ಹೋಗುವಂಥ ವೈದ್ಯರಲ್ಲಿ ಕಿಡ್ನಿ ಸಮಸ್ಯೆ ಇದೆ ಅಂತ ಹೇಳಿ ದಯವಿಟ್ಟು ಬಾಯಿ ಬಿಟ್ಟು ಹೇಳಬೇಕು ಹೌದು ಯಾಕಂದರೆ ಹೊರಗಡೆಯಿಂದ ನೋಡಿದರೆ ಗೊತ್ತಾಗೋದಿಲ್ಲ ಮತ್ತು ಅದು ಅರ್ಜೆಂಟಲ್ಲಿ ಯಾರು ಕಿಡ್ನಿ ಟೆಸ್ಟ್ ಅದು ಕ್ರಿಯಾಟಿನ್ ಟೆಸ್ಟ್ ಅಂತ ಮಾಡಬೇಕು ಯೂಶ್ವಲಿ ಅದು ಮಾಡೋದಿಲ್ಲ ಸೊ ನಮ್ಗೆ ಗೊತ್ತಿದ್ರೆ ನಾವು ಫಸ್ಟೇ ಹೇಳಿದರೆ ಆ ಕ್ರಿಯಾಟಿನ್ ಪ್ರಕಾರ ನಾವು ಡೋಸನ್ನು ಕಡಿಮೆ ಮಾಡ್ಬೋದು ಸರಿ ಈ ಮನುಷ್ಯನ ವಯಸ್ಸಿಗೆ ಮತ್ತು ಮೂತ್ರಪಿಂಡಕ್ಕೆ ಏನು ಸಮಸ್ಯೆ ಉಂಟು ಅಂದರೆ ಇಷ್ಟು ಸಮಯ ಆಗುವಾಗ ಈ ರೋಗ ಬರುತ್ತೆ ಇಷ್ಟು ವಯಸ್ಸಾದಾಗ ಈ ರೋಗ ಬರುತ್ತೆ ಇಷ್ಟು ವಯಸ್ಸಾದಾಗ ಈ ರೋಗ ಬರುತ್ತೆ ನಿನಗಿಷ್ಟು ವಯಸ್ಸು ಮೂತ್ರಪಿಂಡದ ರೋಗ ಬರಲಿಕ್ಕೆ ಸಾಕು ಹಾಗೇನಾದರೂ ಉಂಟಾ ಚಾನ್ಸಸ್ ಅಷ್ಟೇ ಚಾನ್ಸ್ ಹೇಳ್ಬೋದು ಅಂದರೆ ದೃಷ್ಟಿ ಕಡಿಮೆ ಆಗುತ್ತೆ ನಾವು ಮೇಲಕ್ಕೆ ಹೋಗುವಾಗ ಹೌದು ಅದೇ ಥರ 40 ವಯಸ್ಸು ನಂತರ ಒಂದು ಅಂದಾಜಲ್ಲಿ ಹೇಳ್ತಾರೆ ಎವ್ರಿ ಇಯರ್ 1% ಕಿಡ್ನಿ ಎವ್ರಿ ಇಯರ್ ಕಡಿಮೆ ಆಗ್ತಾ ಹೋಗ್ತದೆ ಬಟ್ ಕಡಿಮೆ ಆದರೂ ನಾನು ಹೇಳಿದ್ದು ಈಗ 100 ml ನಾರ್ಮಲು ಬಟ್ 10 ml ತನಕ ಕೂಡ ಕಿಡ್ನಿಗೆ ಕೆಪ್ಯಾಸಿಟಿ ಉಂಟು ನಡೆಸಲಿಕ್ಕೆ ಸೊ ಏಜ್ ವೈಸ್ ಕಡಿಮೆ ಆಗಿದ್ದು ಕೂಡ ಅವನು ತಡಿಬೋದು ಅದ್ರ ಮೇಲೆ ನಾವು ಅದಕ್ಕೆ ಏನಾದರೂ ಟಾಕ್ಸಿನ್ಸ್ ಹಾಕಿದರೆ ಅದ್ರ ಮೇಲೆ ಏನಾದರೂ ಮಧುಮೇಹ ಬಂತು ರಕ್ತೊತ್ತಡ ಬಂತು ಅದು ಆ ಪ್ರೋಗ್ರೆಸ್ ಫಾಸ್ಟ್ ಆಗ್ತದೆ ಸೊ ಈ ಥರ ಕಾಯಿಲೆ ಬಂದವ್ರಿಗೆ ಕಂಟ್ರೋಲಲ್ಲಿ ಇಡಬೇಕು ಏಜಿಂದ ಕಡಿಮೆ ಆಗೋದ್ರಿಂದ ಏನಾಗ್ತದೆ ಅಂದರೆ ಅವರಿಗೆ ಚಾನ್ಸಸ್ ಜಾಸ್ತಿ ಈಗ ಅವರಿಗೆ ಒಂದು ದೊಡ್ಡ ಆಪರೇಷನ್ ಆಗಬೇಕು ದೊಡ್ಡ ಆಪರೇಷನ್ ಅಂದರೆ ಅದು ಸ್ಟ್ರೆಸ್ ಆಗ್ತದೆ ಆ ಸ್ಟ್ರೆಸ್ ಕೆಲವು ಟೈಮ್ ಕಿಡ್ನಿಗೆ ತಡಿಲಿಕ್ಕೆ ಆಗೋದಿಲ್ಲ ಸೊ ಆಪರೇಷನ್ ಮಾಡುವಾಗ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಜಾಗ್ರತೆ ಬೇಕು ಎಲ್ಡರ್ಲಿ ಇದು ಏಜ್ ಆದವ್ರಿಗೆ ಆ ಥರ ಸರಿ ನಮ್ಮ ಈ ಆರೋಗ್ಯ ಚಿಂತನವನ್ನು ನೋಡುತ್ತಿರುವಂಥ ವೀಕ್ಷಕರಿಗೆ ಏನನ್ನು ಹೇಳಲಿಕ್ಕೆ ಬಯಸ್ತೀರಿ ಡಾಕ್ಟರ್ ರವೀಂದ್ರ ಪ್ರಭು ಪ್ರಿವೆನ್ಷನ್ ನಾನು ಮುನ ಹೇಳ್ತೇನೆ ಪ್ರಿವೆನ್ಷನೇ ಬೆಟರು ನಾವು ಹೇಳ್ಬೋದು ತುಂಬ ಫೆಸಿಲಿಟಿ ಉಂಟು ಡಯಾಲಿಸಿಸ್ ಉಂಟು ಟ್ರಾನ್ಸ್ಪ್ಲಾಂಟ್ ಉಂಟು ಬಟ್ ಫೈನಲಿ ಆ ರೋಗಿಗೆ ಮಾತ್ರ ಗೊತ್ತುಂಟು ಅದರದ್ದು ಏನು ಪ್ರಾಬ್ಲಮ್ಸ್ ಅಂತ ಪ್ರಿವೆಂಟ್ ಮಾಡಿದರೆ ಒಳ್ಳೆಯದು ಪ್ರಿವೆಂಟ್ ಹೇಗೆ ಮಾಡೋದಂದರೆ ಫಸ್ಟ್ ನಾವೇ ಟೆಸ್ಟ್ ಮಾಡ್ಕೊಳ್ಬೇಕು ರಕ್ತದೊತ್ತಡ ಉಂಟು ಶುಗರ್ ಉಂಟು ಎಸ್ಪೆಷಲಿ ಫ್ಯಾಮಿಲಿಯಲ್ಲಿದ್ದರೆ ಸಣ್ಣ ವಯಸ್ಸಿಂದನೇ ಟೆಸ್ಟ್ ಮಾಡಬೇಕು ಯಾರಿಗದುಂಟು ಅವರು ಕಂಟ್ರೋಲಲ್ಲಿ ಇಡಬೇಕು ಅದು ಟೆಸ್ಟ್ ಮಾಡಿ ಕಂಟ್ರೋಲಲ್ಲಿ ಸುಮ್ಮನೆ ಟೆಸ್ಟ್ ಮಾಡಿ ಸುಮ್ಮನೆ ಇರೋದಲ್ಲ ಮತ್ತು ವೇಟ್ ಕಂಟ್ರೋಲ್ ವೇಟ್ ಅನ್ನು ಒಂದು ಜಾಗ್ರತೆ ಇಡಬೇಕು ವೇಟ್ ಜಾಸ್ತಿ ಆಗಬಾರ್ದು ಸ್ಮೋಕಿಂಗ್ ಮಾಡಬಾರ್ದು ನೀರು ಒಂದು ಕರೆಕ್ಟ್ ತೊಗೊಳ್ಬೇಕು ಇದು ಐದಾರು ನಾವು ರೂಲ್ಸ್ ಫಾಲೋ ಮಾಡಿದರೆ ಹೆಚ್ಚು ಕಾಯಿಲೆ ಬರದೇ ಇರೋ ನಾವು ಪ್ರಿವೆಂಟ್ ಮಾಡ್ಬೋದು ಹತ್ರ ಅದನ್ನು ಮುಂದೆ ಹಾಕ್ಬೋದು
ಸರಿ, ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲ ಅರ್ಪಿಸುವ ಆರೋಗ್ಯ ಚಿಂತನ ಕಾರ್ಯಕ್ರಮದಲ್ಲಿ ಡಾಕ್ಟರ್ ರವೀಂದ್ರ ಪ್ರಭು ಪ್ರೊಫೆಸರ್ ಕಿಡ್ನಿ ವಿಭಾಗ ತಾವು ಸಾಕಷ್ಟು ಮಾಹಿತಿಯನ್ನು ನಮ್ಮ ವೀಕ್ಷಕರೊಂದಿಗೆ ಹಂಚಿಕೊಂಡ್ರಿ. ಈ ಆರೋಗ್ಯ ಚಿಂತನ ಕಾರ್ಯಕ್ರಮದಲ್ಲಿ ಬಂದು ತಮ್ಮ ಅಮೂಲ್ಯ ಸಮಯ ಮತ್ತು ಮಾಹಿತಿ ಕೊಟ್ಟದಕ್ಕಾಗಿ ಸ್ಟುಡಿಯೋ ವತಿಯಿಂದ ತಮಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಆತ್ಮೀಯ ವೀಕ್ಷಕರೇ, ಇದು ಇಂದಿನ ಆರೋಗ್ಯ ಚಿಂತನ ಕಾರ್ಯಕ್ರಮ. ಮುಂದಿನ ಆರೋಗ್ಯ ಚಿಂತನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ನಮಸ್ಕಾರ.